ಬೆಳಗ್ಗೆ ಎದ್ದು ಪೇಪರ್ ನೋಡಿದಾಗ ನಾವು ಹುಬ್ಬಳ್ಳಿ ಕಡೆಯವ್ರಿಗೆ ಮೊದಲಿಗೆ ಗಾದೆ ಮಾತುಗಳು ನೆನಪಾಗ್ತವೆ ಒಂದು ಸುದ್ದಿ ಓದ್ದೆ ನಾನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಬಹುತೇಕ ನಾವು ಹೋಗಿ ಶಾಲೆಗಳಲ್ಲಿ ಎಲ್ಲ ನೋಡ್ತೀವಿ ನಾವು ಅದನ್ನು ಬರೆದಿರೋದು ಅದನ್ನು ಬದಲಾಯಿಸಿ ಜ್ಞಾನ ದೇಗುಲವಿದು ಪ್ರ ಏನು ಧೈರ್ಯವಾಗಿ ಪ್ರಶ್ನಿಸುವಂಥ ಬದಲಾಯಿಸಲಾಗಿದೆ ಅಂತ ಸುದ್ದಿ ಓದಿದಾಗ ಎರಡು ಗಾದೆ ಮಾತು ನೆನಪೋದು ನನಗೆ ಒಂದು ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳಲ್ಲಿ ಈ ಬದಲಾವಣೆಯಾಗಿದೆ ಬದಲಾವಣೆಗೆ ಕಾರಣೀಭೂತರಾಗಿರುವಂಥವ್ರು ಯಾರು ಅಂದರೆ ಆ ಇಲಾಖೆಯ ಸೆಕ್ರೆಟ್ರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಣಿವನ್ನನ್ ಐ ಎ ಎಸ್ ಅಧಿಕಾರಿ ಅವರು ಕೊಟ್ಟಿರುವಂಥ ಮೌಖಿಕ ಆದೇಶ ವಾಟ್ಸಪ್ ಗ್ರೂಪ್ನಲ್ಲಿ ಡಿಸ್ಕಸ್ ಆಗಿ ವಾಟ್ಸಪ್ ಗ್ರೂಪ್ನಲ್ಲಿ ಆದೇಶ ಹೊರಡಿಸ್ಬಿಟ್ಟಿದ್ದಾರೆ ನಾಳೆ ಎಲ್ಲ ಚೇಂಜ್ ಆಗಬೇಕು ಅಂತ ಹೊರ್ಡಿಸ್ಬಿಟ್ಟಿದ್ದಾರೆ ಎರಡು ಗಾದೆ ಮಾತು ಒಂದು ಕೀಲಕಿತ್ ಬಾಲ ಸಿಗಿಸ್ಕೊಂಡ್ರಂತೆ ಈ ಕಟ್ಟಿಗೆ ಒಡೆಯೋರು ಕಟ್ಟಿಗೆನ ಮರದ ಕಾಂಡವನ್ನು ಕತ್ತರಿಸಿದಾಗ ಒಂದು ಮಧ್ಯಾಹ್ನ ಹೋಗಿ ಮಧ್ಯದಲ್ಲಿ ಇದು ಎರಡು ಒಂದಕ್ಕೊಂದು ಸೇರಿಸಬಾರ್ದು ಅಂತ ಬೆಣೆ ಅಂತ ಹಾಕ್ತಾರೆ ಕೀಲ ಅಂತ ಒಂದು ಹಾಕ್ತಾರೆ ಅದನ್ನು ಒಂದು ಮಂಗ ಮಾಡೋಕ್ಕೆ ಕೆಲಸ ಇಲ್ಲದೆ ಕಿತ್ಕಂಡು ಕಿತ್ತಂತದ್ ಅಲ್ಲಾಡಿಸಿ ಎಲ್ಲಾಡಿಸಿ ಎಲ್ಲಾಡಿಸಿ ಕಿತ್ತಂತೆ ಕತ್ತರಿಸಿದ್ದ ಮರದ ಎರಡು ತುಂಡುಗಳ ಮಧ್ಯದಲ್ಲಿ ತನ್ನ ಬಾಲ ಇತ್ತು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಸಿಕ್ಕಾಕೊಂಡ್ಬಿಡ್ತು ಬೆಣೆ ತಗದ ತಕ್ಷಣ ಕೀಲ ಕಿತ್ತು ಬಾಲ ಸಿಗಿಸ್ಕೊಂಡ್ರಂತೆ ಇನ್ನೊಂದು ಕೆಲಸ ಇಲ್ಲದ ಕಾರ್ಪೆಂಟ್ರು ಮಗನ ಮೂರ್ತಿ ಕೆತ್ತಿದ್ನಂತೆ ಮಾಡೋಕ್ಕೇನು ಕೆಲಸ ಇರಲಿಲ್ಲ ಹಾಗೆ ಈ ಮಣಿವನ್ನನ್ನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಈ ವಾಕ್ಯ ಅದು ಎಷ್ಟು ವರ್ಷದಿಂದ ಇತ್ತು ಅದರಲ್ಲಿ ಕೊಸರು ಕಂಡು ಇದರಲ್ಲೂ ಕೊಸರು ಕಾಣಬಹುದು ಅಂತ ತೋರಿಸ್ಕೊಟ್ಟ ಪುಣ್ಯಾತ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಸ್ಕ್ರೀನ್ಶಾಟ್ಗಳು ವೈರಲ್ ಆಗಿದ್ದಾವೆ ಇವತ್ತು ಚರ್ಚೆ ಆಗುತ್ತೆ ಒಬ್ಬ ಯಾರೋ ಪುಣ್ಯಾತ್ಮರು ಆ ಗ್ರೂಪ್ನಲ್ಲಿರುವಂಥವರು ಸ್ಲೇವರಿ ಫ್ರೇಜ್ ಅಂತ ಕರೀತಾರೆ ಅದನ್ನು ಸ್ಲೇವರಿ ಫ್ರೇಜ್ ಇಷ್ಟೊತ್ತನಕ ನಾನು ಹೇಳಿದ ಲೈಟರ್ ವೇನಲ್ಲಿ ಇರಬಹುದು ಸ್ಲೇವರಿ ಫ್ರೇಜ್ ಅನ್ನುವ ಚರ್ಚೆ ಆಗುತ್ತಲ್ಲ ಕೈ ಮುಗಿದು ಒಳಗಬಾ ಅನ್ನೋದಕ್ಕೆ ಜಸ್ಟ್ ಇಮ್ಯಾಜಿನ್ ನಮ್ಮ ನಿಮ್ಮ ಮಕ್ಕಳ ಭವಿಷ್ಯ ಎಂಥೆಂಥವ್ರ ಕೈಯಲ್ಲಿದೆ ಅಂತ ಕೈ ಮುಗಿಯೋದು ಸ್ಲೇವರಿಯ ಸಂಕೇತ ಕೈ ಮುಗಿಯೋದು ಸ್ಲೇವರಿಯ ಸಂಕೇತ ಸ್ಲೇವರಿ ಫ್ರೇಜ್ ಮನೇಲಿ ಹೇಳ್ಕೊಟ್ರಪ್ಪ ನಮಗೆ ದೊಡ್ಡವ್ರ ಕೈ ಮುಗಿಬೇಕು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಬೇಕು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ಅಂದರು ಸ್ಲೇವರಿ ಅದು ನಾವು ಈಗ ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳೋರು ಹೇಳಿದವರು ದಡ್ರು ಅವರು ಗುಲಾಮಿತನವನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಗುಲಾಮನಾಗಬೇಡ ಎಂಥೆಂಥವ್ರ ಕೈಯಲ್ಲಿ ನಮ್ಮ ಮಕ್ಕಳ ಎಜುಕೇಶನ್ ಇದೆ ನೋಡ್ರಿ ರಿಪೋರ್ಟ್ ಪೆಂಡಿಂಗ್ ಚೇಂಜಿಂಗ್ ಸೇವ್ ಸ್ಲೇವರಿ ಫ್ರೇಸಸ್ ಇನ್ ಕೆ ಆರ್ ಇ ಐ ಸಿ ಸ್ಕೂಲ್ಸ್ ನೋಡಿ ಅಲ್ಲಿ ಉದ್ಧಾರ ಉದ್ಧಾರ ಇದು ಆದೇಶ ಕೊಡ್ತಾರೆ ಕೆಲವು ಶಾಲೆಗಳವರು ಮಹಾಪ್ರಸಾದ ಅಂತ ಸ್ವೀಕರಿಸಿ ಅದನ್ನು ಚೇಂಜ್ ಮಾಡ್ತಾರೆ ಇನ್ನು ಕೆಲವು ಶಾಲೆಗಳವ್ರಿಗೆ ಎಲ್ಲಿದೆ ಅಫಿಷಿಯಲ್ ಗೌರ್ಮೆಂಟ್ ಅನೌನ್ಸ್ಮೆಂಟು ಅಂತ ಕೇಳ್ತಾರೆ ಎಂಟುನೂರ ಮೂವತ್ತ್ ಮೂರು ಶಾಲೆಗಳ ಮೇಲೆ ಶಾಲೆಗಳು ನೋಡಿಯಲ್ಲಿ ಮಣಿವಣ್ಣನ್ ಐ ಎ ಎಸ್ ಅಂತಿದೆ ಇನ್ನು ಪ್ರಶ್ನೆ ಮಾಡಲಿ ಹೇಳಿ ಇದನ್ನು ನಾವು ನಾವು ಮಾಡಿದ್ದಲ್ಲ ಅಂತ ನೋಡೋಣ ಒಂದಷ್ಟು ಫೋಟೋಗಳನ್ನು ತೋರಿಸಿ ಬದಲಾಗಿ ಶಾಲೆಗಳ ಬದಲಾಗಿರುವ ಬರಹಗಳು ಹೆಂಗಿದಾವೆ ಅಂತ ಫೋಟೋಗಳನ್ನು ತೋರಿಸಿ ಇಲ್ಲಿ ಬದಲಾಯಿಸಿ ಬರೆದ್ರು ಇಲ್ಲಿ ಮುಂಚೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತಿತ್ತು ಕೈ ಮುಗಿಯೋದು ಸ್ಲೇವರಿ ಗುಲಾಮಿತನ ಧೈರ್ಯವಾಗಿ ಪ್ರಶ್ನಿಸಿ ಮಜಾ ನೋಡಿ ಈ ನಿರ್ಧಾರವನ್ನು ಐ ಎ ಎಸ್ ಅಧಿಕಾರಿ ಮಣಿವಣ್ಣನ್ ತಗೊಂಡಾಗ ಕೆಲವರು ಪ್ರಶ್ನೆ ಮಾಡ್ತಾರೆ ಯಾಕೆ ಬದಲಿಸಬೇಕು ಆವಾಗ ಅದೇ ವಾಟ್ಸಪ್ ಗ್ರೂಪ್ನಲ್ಲಿ ಇದೇ ಒಂದು ಆಡಿಯೋ ಫೈಲ್ ಬಿಡ್ತಾರೆ ಆಡಿಯೋ ಫೈಲು ಮಜಾ ಇದೆ ರೈಟ್ ಕಳೆ ಅನ್ಸರ್ ಏನು ಬರೀಬೇಕು ಅಂದ್ರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಇದು ನಾನು ಫೈನಲೈಸ್ ಮಾಡಿದ್ದೇನೆ ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ ದಿಸ್ ಇಸ್ ದ ಫೈನಲ್ ಥಿಂಗ್ ಆ್ಯಕ್ಚುಲಿ ನಾನು ಏನು ಪಿನ್ ಮಾಡಿದ್ದೀನಿ ಅದು ಮಾಡ್ಕೊಂಡು ಹೋಗಿ ಐ ಡೋಂಟ್ ಎನಿ ಬಳಿ ಟು ಎನಿ ಮೋ ಫರ್ ಐಡಿಯಾಸ್ ವೇಸ್ ಮೈ ಟೈಮ್ ಅಂಡ್ ಯೋರ್ ಟೈಮ್ ಅತ್ತಾಯ್ತು ಥ್ಯಾಂಕ್ ಯು ಐವ್ ಟೈಮ್ ಡೋಂಟ್ ರೈಟ್ ಆ್ಯಕ್ಚುಲಿ ಏನು ಬರೀಬೇಕು ಅಂದ್ರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ನಾನು ಫೈನಲೈಸ್ ಮಾಡಿದ್ದೇನೆ ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ ದಿಸ್ ಇಸ್ ದ ಫೈನಲ್ ಥಿಂಗ್ ಆ್ಯಕ್ಚುಲಿ ನಾನು ಏನು ಪಿನ್ ಮಾಡಿದ್ನೋ ಅದು ಮಾಡ್ಕೊಂಡು ಹೋಗಿ ಐ ಡೋಂಟ್ ನಾಟ್ ಎನಿಬಿ ಟು ಗಿವ್ ಎನಿಮ್ ಫರ್ ದ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್ ಅರ್ಥ ಆಯ್ತು ಅಂತ ಮಾಡ್ಲಾರ್ಕು ಥ್ಯಾಂಕ್ ಯು ಅರ್ಥ ಆಯ್ತಾ ನಿಮ್ಗೆ ಇದೇನು ಅಂತ ಮಣಿವಣ್ಣನ ಆದೇಶ ಕೊಡ್ತಾರೆ ವಾಟ್ಸಪ್ ಗ್ರೂಪ್ನಲ್ಲಿ ಕೈ ಮುಗಿದು ಒಳಗೆ ಬಾ ತೆಗೆದು ಧೈರ್ಯವಾಗಿ ಪ್ರಶ್ನಿಸುವಂಥ ಬದಲಾಯಿಸಬೇಕು ಅಂತ ಆ ನಿರ್ಧಾರನ ಕೆಲವರು ಪ್ರಶ್ನೆ ಮಾಡಿದ್ರು ಯಾವ ಪುರುಷಾರ್ಥಕ್ಕಾಗಿ ಅಂದರು ಸೆಟ್ ಬಂದುಬಿಡ್ತು ಇವರಿಗೆ ಸೆಟ್ ಬಂದುಬಿಡ್ತು ಹಾಂ ನನ್ನನ್ನೇ ಪ್ರಶ್ನೆ ಮಾಡ್ತೀರಾ ನೀವು ವಾಟ್ ನಾನ್ಸೆನ್ಸ್ ನಾನು ಆದೇಶ ಕೊಟ್ಟಿದ್ದೀನಿ ಅಂದ್ರೆ ಕೊಟ್ಟಿದ್ದೀನಿ ಧೈರ್ಯವಾಗಿ ಪ್ರಶ್ನಿಸುವಂಥ ಮಕ್ಕಳಿಗೆ ಹೇಳಬೇಕು ನೀವು ಪ್ರಶ್ನೆ ಮಾಡಂಗಿಲ್ಲ ಅಂತಾರೆ ಕಡಲೆ ಗಿಡಕ್ಕೆ ನೇಣಕ್ಕೆ ಹೋಗಬೇಕಿಂತವರಲ್ಲ ಹೋಗಿ ಹಾಂ ಕೆಳ ಬಾವಿ ನೋಡ್ಕೋಬೇಕು ಮಕ್ಕಳಿಗೆ ಧೈರ್ಯವಾಗಿ ಪ್ರಶ್ನೆ ಮಾಡೋದನ್ನು ಹೇಳಿಕೊಡ್ತಾ ಇದ್ದೀರಿ ನಿಮ್ಮದೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲವರು ಕೇಳ್ತಾ ಇರುವ ಉತ್ತರ ಕೊಡೋಕ್ಕಾಗ್ತಿಲ್ಲ ನಿಮಗೆ ನಿಮ್ಮದು ಒಂದು ಜೀವನ ರೀ ನಿಮ್ಮದು ಒಂದು ಭಾಳ ಇದು ಹಾಂ ಈ ಪುರುಷಾರ್ಥಕ್ಕೆ ಐ ಎ ಎಸ್ ಮಾಡ್ಬೇಕಾ ಐ ಎ ಎಸ್ ಮಾಡ್ಬೇಕಾ ಐ ಎ ಎಸ್ ಮಾಡಿದ ನಂತರ ಹಿಂಗಿರ್ತಾರ ಐ ಆಮ್ ಸೋ ಸರ್ಪ್ರೈಸ್ಡ್ ಸರ್ಪ್ರೈಸ್ಡ್ ಆ್ಯಂಡ್ ಶಾಕ್ಡ್ ಮಕ್ಕಳಲ್ಲಿ ಪ್ರಶ್ನಿಸುವುದನ್ನು ಧೈರ್ಯವಾಗಿ ಪ್ರಶ್ನಿಸುವುದನ್ನು ಪ್ರಮೋಟ್ ಮಾಡೋಕ್ಕೆ ಹೊರಟಂಥವ್ರು ಫಸ್ಟ್ ನಿಮ್ಮ ಡಿಪಾರ್ಟ್ಮೆಂಟ್ನವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪೇಶನ್ಸ್ ಇಟ್ಕೊಳ್ಳಿ ಫಸ್ಟ್ ಇಟ್ಕೊಳ್ಳಿ ಅದನ್ನ ಪೇಷನ್ ಆಮೇಲೆ ಮಕ್ಕಳಿಗೆ ಕಲಸಿರಂತೆ ಡಿಪಾರ್ಟ್ಮೆಂಟ್ ಅವರು ಪ್ರಶ್ನೆ ಕೇಳ್ತಿದ್ದಾರೆ ಉತ್ತರ ಕೊಡಿ ಯಾವ ಪುರುಷಾರ್ಥಕ್ಕೆ ಈ ಬದಲಾವಣೆ ಅಂತ ಕೇಳ್ತಿದ್ದಾರೆ ಉತ್ತರ ಕೊಡಿ ಈ ಐ ಎ ಎಸ್ ಅಂದರೆ ಏನೋ ಅನ್ಕೊಂಡಿದ್ದೀರಿ ನಾನು ತುಂಬ ಪ್ರಜ್ಞಾವಂತರು ಇರ್ತಾರೆ ತುಂಬ ತಿಳುವಳಿಕೆ ಹೊಂದದವ್ರು ಇರ್ತಾರೆ ಬೇರೆ ಐ ಎಸ್ಗಳು ಮರ್ಯಾದೆ ಹೋಗಿ ಹೋಗ್ತಿದೆ ಅಂತ ಅನ್ಕೋಬೇಡಿ ದಯವಿಟ್ಟು ಕೆಲವರು ಬಂದುಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ದೊಡ್ಡ ಚರ್ಚೆ ಇದು ದೊಡ್ಡ ಚರ್ಚೆ ಮಣಿವಣ್ಣನ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವರು ಉತ್ತರ ಕೊಡ್ತಾಯಿದೆ ಯಾಕಂದ್ರೆ ಸೆಷನ್ ನಡೀತಾ ಇದೆ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ ನಾನು ಬಿಟ್ಟರೆ ಹಕ್ಕು ಆಗುತ್ತದೆ ಹಕ್ಕು ಆಗುತ್ತದೆ ವಾಟ್ಸಪ್ನಲ್ಲಿ ಚಾಟ್ ಮಾಡೋಕ್ಕೆ ಆಡಿಯೋ ಲಿಂಕ್ ಕಳ್ಸೋಕೋಕೆ ಹಕ್ಕು ಚ್ಯುತಿಯಾಗಿಬಿಡುತ್ತದೆ ಎಚ್ ಸಿ ಮಹಾದೇವಪ್ಪನವರು ಹೇಳಿದ್ರು ಅಂದರೆ ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದಿದೆ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಶಿಲೆಯಲ್ಲ ವೀ ಗುಡಿಯು ಕಲೆಯ ಬಲೆಯು ಅಂತ ಕುವೆಂಪು ಅವರ ಪದ್ಯ ಅದು ಅದರ ಪ್ರೇರಣೆಯೊಂದಿಗೆ ಜ್ಞಾನದೇಗಿಲವಿದು ಕೈ ಮುಗಿದು ಒಳಗೆ ಬಾ ಅಂತ ಇತ್ತು ಬಿ ಜೆ ಪಿಯವರು ಕುವೆಂಪು ಅವರ ಗೌಮಾನ ಅಂದರು ಲೆಫ್ಟಿಸ್ಟ್ ಐಡಿಯಾಲಜಿ ತುಂಬ ಕೊರಟಿದ್ದೀರಿ ಅಂದರು ಜಾತ್ಯಾತೀತ ಸಿದ್ಧಾಂತಗಳಂತಾರ ಕೊರಟಿದ್ದೀರಿ ಇದು ಕೇಳಪ್ಪ ಅವರು ಹಂಗೆ ಇದ್ದಾರೆ ಬಿ ಜೆ ಪಿಯವರು ಮಣಿಯವನ್ನ ನಾನೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಒಂದು ಸಲ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ನಮ್ಗೆ ಅಪಾರ ಒಂದು ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ ಗೌರವ ಇದೆ ಇಷ್ಟು ಹೇಳಿ ಬಯಸ್ತೇನೆ ಇದು ಹೆಚ್ಚು ನಾನು ಹೇಳಕ್ಕೆ ಸಮಸ್ಯೆ ಆಗ್ತದೆ ಯಾಕೆಂದ್ರೆ ಸೆಷನ್ ಇದೆ ಅಸೆಂಬ್ಲಿ ಮತ್ತು ಕೌನ್ಸಿಲಲ್ಲಿ ಈ ವಿಷಯ ಬಂದಿದೆ ನಮ್ಮ ಸರ್ಕಾರದ ಮಿನಿಸ್ಟರ್ ಉತ್ತರ ಕೊಡ್ತಾ ಇದ್ದಾರೆ ನಾನು ಬಗ್ಗೆ ಮಾತಾಡುವುದು ಅದು ಹಕ್ಕುಚುತಿ ಆಗ್ತದೆ ಪ್ರಿವಿಲೇಜ್ ಆಗ್ತದೆ ಸೊ ಕೈಂಡ್ಲಿ ಕೋಪರೇಟ್ ಐ ಕಾಂಟ್ ಸೇ ಎನಿಥಿಂಗ್ ಮೋರ್ ದನ್ ನಾನು ಈ ಬಗ್ಗೆ ಏನೂ ಮಾತಾಡಕ್ಕಾಗಲ್ಲ ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ಯಾಕೆಂದ್ರೆ ಸೆಷನ್ ಇದೆ ಹೇಳಕ್ ಬರಲ್ಲ ಆರ್ಡರ್ ಆಗಿಲ್ಲ ನೋ ಸರ್ಕ್ಯುಲರ್ ನೋ ಆರ್ಡರ್ ನಾನು ನಾನು ಯಾಕೆ ಯಾಕೆ ಬರಲ್ಲ ಅಂದ್ರೆ ಈ ಬಗ್ಗೆ ಏನು ಹೇಳಬೇಕು ಅದನ್ನ ಮಿನಿಷರ್ ಮುಂದೆ ಪೇಶ್ ಮಾಡಿದ್ದೇನೆ ಮಿನಿಷರ್ ಅವರು ಉತ್ತರ ಕೊಡುವ ನಾನು ಹೇಳೋ ಸರಿಯಾಗಿಲ್ಲ ಯಾಕಂದ್ರೆ ಸೆಷನ್ ಸಂದೇಶ ಈ ವಿಷಯ ಅಸೆಂಬ್ಲಿ ಹೌಸ್ ಅಲ್ಲಿ ಬಂದಿದೆ ಅದರಿಂದ ನಮ್ಮ ಮಾತಾಡಕ್ಕೆ ಬರಲ್ಲ ಅದೈಸ್ ಡೋಂಟ್ ವರಿ ಆಫ್ಟರ್ ದಿಸ್ ಓವರ್ ನಾನೇ ಫುಲ್ ಇನ್ಫಾರ್ಮೇಶನ್ ಕೊಡ್ತೇನೆ ನಮ್ಮ ನೋಡಿ ಇದು ಕೇವಲ ಆ ಎರಡು ಶಬ್ದಗಳ ಬದಲಿಗೆ ಇನ್ನೆರಡು ಶಬ್ದಗಳನ್ನು ಹಾಕುವ ರೀಪ್ಲೇಸ್ ಮಾಡುವ ಪ್ರಯತ್ನ ಅಲ್ಲ ಇದು ನೀವು ಲಾರ್ಜರ್ ಥಿಂಗ್ ಅರ್ಥ ಮಾಡ್ಕೋಬೇಕಿದ್ರಲ್ಲಿ ಪ್ಲ್ಯಾನ್ ಟು ಕ್ರಿಯೇಟ್ ಅ ಬೈನರಿ ಇದು ಇದರ ವಿರುದ್ಧ ಇದು ಅಂತ ಕ್ರಿಯೇಟ್ ಮಾಡುವ ಪ್ರಯತ್ನ ಅಷ್ಟೇ ಈಗ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಮಕ್ಕಳಿಗೆ ಯಾರು ಹೇಳಿದರೆ ಯಾರು ವಿರೋಧ ಮಾಡಕ್ಕೆ ಸಾಧ್ಯನಾ ಯಾರು ವಿರೋಧ ಮಾಡ್ತಾರೇನು ರೀ ಮಕ್ಕಳಲ್ಲಿ ಇರಬೇಕಾದ ಸ್ವಭಾವ ಅದು ಮಕ್ಕಳು ಪ್ರತಿಯೊಂದನ್ನು ಪ್ರಶ್ನೆ ಮಾಡಬೇಕು ಇದು ಹಂಗ್ಯಾಕೆ ಯಾಕೆ ಇದು ಹಿಂಗೆ ಯಾಕೆ ಇದೇ ಕರೆಕ್ಟ್ ಅದು ಕರೆಕ್ಟ್ ಮಕ್ಕಳು ಪ್ರಶ್ನೆ ಮಾಡಬೇಕು ಪ್ರತಿಯೊಂದನ್ನು ಮಕ್ಕಳಲ್ಲಿ ಇರಬೇಕಾದ ಸ್ವಭಾವ ಅದು ಬೌದ್ಧಿಕ ವಿಕಸನ ಶುರುವಾಗದೆ ಹಾಗೆ ಆದರೆ ಕೈ ಮುಗಿದು ಒಳಗೆ ಬಾ ಅನ್ನೋದನ್ನು ರೀಪ್ಲೇಸ್ ಮಾಡಿ ಧೈರ್ಯವಾಗಿ ಪ್ರಶ್ನಿಸುವಂಥದಿದೆಯಲ್ಲ ಅಂದರೆ ಕೈ ಮುಗಿಯೋದು ವರ್ಸಸ್ ಪ್ರಶ್ನಿಸುವುದು ಒಂದಕ್ಕೊಂದು ತದ್ವಿರುದ್ಧ ಅನ್ನುವ ಬೈನರಿ ಕ್ರಿಯೇಟ್ ಮಾಡುವ ಪ್ರಯತ್ನ ಅದು ಬೈನರಿ ಕ್ರಿಯೇಟ್ ಮಾಡ್ತಾರಲ್ಲಿ ಅದರ ವಿರುದ್ಧ ಇದು ಅಂತ ಈಗ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಪ್ರತಿಯೊಂದನ್ನು ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂತ ಬರೆದಿದ್ರೆ ಯಾರದೇನು ವಿರೋಧ ಇತ್ತು ಅದಕ್ಕೆ ಯಾರೇನಂತಿದ್ರು ಹಾಂ ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನು ಅಳಿಸ್ಬೇಕು ಅದರ ಮೇಲೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದನ್ನು ಬರೆಸ್ಬೇಕು ದಟ್ ಈಸ್ ದ ವೇ ಟು ಕ್ರಿಯೇಟ್ ಅ ಬೈನರಿ ಆ ಬೈನರಿ ಕ್ರಿಯೇಟ್ ಮಾಡೋ ಪ್ರಯತ್ನಗಳು ಒಂದೊಂದು ಸಲ ನಿಮ್ಮ ಅರಿವಿಗೆ ಬರ್ತವೆ ಬರೋದಿಲ್ಲ ಹಂಗೆ ಭಾಳ ನಡೀತವೆ ಬಿ ಜೆ ಪಿಯವ್ರು ಜೈ ಶ್ರೀರಾಮ ತಕ್ಷಣ ಕಾಂಗ್ರೆಸ್ನವ್ರು ಜೈ ಭೀಮ್ ಅಂದರು ಜೈ ಭೀಮ್ ಅಂದರು ಅರೆ ರಾಮ ಮತ್ತು ಭೀಮ ಭೀಮ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರು ರಾಮ ಮತ್ತು ಭೀಮ ಯಾವುದ್ರಲ್ಲಿ ವಿರುದ್ಧ ಇದ್ದರು ಯಾವುದು ಯಾವುದು ವಿರುದ್ಧ ರ ಶ್ರೀರಾಮ್ ವಿರುದ್ಧ ಜೈ ಭೀಮ ಯಾಕೆ ಬರುತ್ತೆ ಜೈ ಶ್ರೀರಾಮನ್ನುವಂಥವ್ರು ಜೈ ಭೀಮನಬಾರ್ದಾ ಅಥವಾ ಜೈ ಭೀಮ ಅನ್ನುವಂಥವ್ರು ಜೈ ಶ್ರೀರಾಮನಬಾರ್ದ ವೈ ಆರ್ ಯು ಕ್ರಿಯೇಟಿಂಗ್ ಬೈನರಿ ದ್ಯಾಟ್ ಈಸ್ ದ ಬಿಗ್ಗರ್ ಥಿಂಗ್ ಬಿಗ್ಗರ್ ಥಿಂಗ್ ಅಂದ್ರೆ ಅದು ರಾಮ ಭಗವದ್ಗೀತೆ ಅಂದ ತಕ್ಷಣ ಬುದ್ಧ ಬಸವ ಅಂಬೇಡ್ಕರ್ ಅಂದ್ಬಿಡೋದು ಏನು ವಿರುದ್ಧ ಇದೆ ಎರಡರಲ್ಲೂ ಏನು ವಿರುದ್ಧ ಇದೆ ಕ್ರಿಯೇಟ್ ಅ ಬೈನರಿ ಅದರ ವಿರುದ್ಧ ಇದು ಇರಬೇಕು ಅಂತ ಇದು ಪಕ್ಕಾ ಬ್ರಿಟಿಷರು ಹೋದರೂ ಬ್ರಿಟಿಷರ ಆಲೋಚನೆ ಮಾಡುವ ರೀತಿ ನಮ್ಮಿಂದ ಹೋಗಿಲ್ಲ ಅನ್ನೋದಕ್ಕೆ ಉದಾಹರಣೆ ಇದು ನೋಡಿ ಬಿಜೆಪಿಯವರು ಹಾಗೆ ರಿಯಾಕ್ಟ್ ಮಾಡ್ತಾರೆ ಎಡಪಂಥೀಯ ಸಿದ್ಧಾಂತಗಳನ್ನು ತುರುಕುವ ಭಾಗವಾಗಿ ಪ್ರತಿಯೊಂದನ್ನು ಪ್ರಶ್ನಿಸಿ ಎಂದು ಬರೆಸಿದ್ದಾರೆ ಅಂತ ಒಬ್ಬ ಶಾಸಕರು ಹೇಳಿದ್ರು ಬಿಜೆಪಿಯ ಶಾಸಕರು ಅರೇಸ್ಕೆ ಪ್ರತಿಯೊಂದನ್ನು ಪ್ರಶ್ನಿಸುವುದು ಎಡಪಂಥೀಯ ಸಿದ್ಧಾಂತ ಯಾವಾಗಾಯಿತು ಯಾವಾಗಾಯಿತು ಭಗವದ್ಗೀತೆ ಹೇಳತ್ರಿ ಸ್ವಾಮಿ ಜ್ಞಾನವನ್ನು ಪಡೆಯುವ ಬಗೆ ಯಾವುದು ಅಂದರೆ ವಿನಯದಿಂದ ಗುರುವಿನ ಸೇವೆ ಮಾಡಿ ಪ್ರತಿಯೊಂದನ್ನು ಪ್ರಶ್ನಿಸಬೇಕು ಭಗವದ್ಗೀತೆ ಹೇಳುತ್ತದನ್ನು ಎಡಪಂಥೀಯ ಸಿದ್ಧಾಂತ ಯಾವಾಗಾಯಿತು ಪ್ರಶ್ನಿಸುವುದು ಎಡಪಂಥೀಯ ಸಿದ್ಧಾಂತ ಆದರೆ ಪ್ರಶ್ನೋಪನಿಷತ್ತು ಯಾಕೆ ಬರ್ತಿತ್ತು ನಮ್ಮಲ್ಲಿ ಪ್ರಶ್ನೋಪನಿಷತ್ತು ಯಾಕೆ ಬರ್ತಿತ್ತು ಚರಕ ಸಂಹಿತೆಯಲ್ಲಿ ಪ್ರಶ್ನಿಸುವ ವಿಧಾನದ ಬಗ್ಗೆ ವಿವರವಾದ ಚಾಪ್ಟರ್ಗಳಿದ್ದಾವೆ ಪ್ರಶ್ನಿಸುವುದು ಈ ಸಂಸ್ಕೃತಿಯ ಮೂಲ ಸ್ವಭಾವ ಸರ್ ಈ ಸಂಸ್ಕೃತಿ ಬೆಳೆದಿರೋದೇ ಪ್ರಶ್ನೆ ಮಾಡೋದ್ರಿಂದ ಈ ಸಂಸ್ಕೃತಿ ಬೆಳೆದಿರೋದೇ ಸಂವಾದದೊಂದಿಗೆ ಅರೆ ಶಂಕರಾಚಾರ್ಯರ ಮಂಡನ್ ಮಿಶ್ರ ಅವರ ಮಧ್ಯದಲ್ಲಿ ನಡೆದಂಥ ಚರ್ಚೆಗಳು ಪ್ರಶ್ನೆಗಳು ಉತ್ತರಗಳು ಇವತ್ತಿಗೂ ಕೂತ್ಕೊಂಡು ಓದ್ಕೋತೀವಿ ನಾವು ಕೇಳಲಾದ ಪ್ರಶ್ನೆಗಳು ಯೋಚನಾ ಲಹರಿಗೆ ಹೊಸದೊಂದು ದಿಕ್ಕು ತೋರಿಸಿದಂಥ ಸಂಸ್ಕೃತಿ ಇದು ಶಂಕರಾಚಾರ್ಯರ ಕಾಶೀಲಿ ನದಿ ದಂಡೆಯ ಮೇಲೆ ನಡ್ಕಂಡು ಹೋಗ್ತಿರೋ ಒಬ್ಬ ಚಾಂಡಾಲ ಬಂದಂತೆ ಎದುರಿಗೆ ಹೇಳ್ತಾರಲೇ ಸೈಡ್ ಸರಿ ಸೈಡ್ ಸರಿ ಸೈಡ್ ಸರಿ ಚಾಂಡಾಲ ಕೇಳ್ತಾನೆ ಯಾವ್ದು ಸೈಡಿಗೆ ಹೋಗ್ಬೇಕು ಆ ದೇಹದಿಂದ ಈ ದೇಹ ಸೈಡ್ಗೆ ಹೋಗ್ಬೇಕಾ ಆ ಪ್ರಜ್ಞೆಯಿಂದ ಈ ಪ್ರಜ್ಞೆ ಸೈಡ್ಗೆ ಹೋಗ್ಬೇಕಾ ಚಾಂಡಾಲ ಕೇಳಿದ ಪ್ರಶ್ನೆ ಅದ್ವೈತ ಸಿದ್ಧಾಂತಕ್ಕೆ ಹೊಸ ತಿರುವು ಕೊಡ್ತದು ಪ್ರಶ್ನಿಸುವುದು ಈ ಸಂಸ್ಕೃತಿಯಲ್ಲಿದೆ ರೀ ಎಡಪಂಥೀಯ ಸಿದ್ಧಾಂತವನ್ನು ತರುವ ಪ್ರಯತ್ನ ಅಂತೆ ಎಡಪಂಥೀಯ ಸಿದ್ಧಾಂತದಿಂದ ನಡೆಯುತ್ತಿರುವ ಯಾವ ದೇಶದಲ್ಲಿ ಪ್ರಶ್ನಿಸುವ ಸ್ವಾತಂತ್ರ್ಯ ಇದೆ ಹೇಳಿ ಯಾವ ದೇಶದಲ್ಲಿದೆ ಪಕ್ಕದಲ್ಲಿ ಚೈನಾ ಉದಾಹರಣೆ ತಗಡರಪ್ಪ ಕೇಳ್ಬೋದಾ ನೀವು ಅಲ್ಲಿ ಕಮ್ಯುನಿಸ್ಟ್ ಕಂಟ್ರಿ ಪ್ರಶ್ನೆ ಕೇಳ್ಬೋದಾ ಅಲ್ಲಿ ಏನಾಗುತ್ತೆ ಪ್ರಶ್ನೆ ಕೇಳಿದ್ರೆ ರಷ್ಯಾದಲ್ಲಿ ವ್ಲಾಡಿಮಿರ್ ಪುಟಿನ್ ಬಗ್ಗೆ ಪ್ರಶ್ನೆ ಕೇಳ್ಬೋದಾ ಪ್ರಶ್ನಿಸುವುದಕ್ಕೆ ತದ್ವಿರುದ್ಧವಾಗಿರೋದು ಆ ಐಡಿಯಾಲಜಿ ಪ್ರಶ್ನಿಸುವ ಸ್ವಭಾವ ಈ ದೇಶದಲ್ಲಿದೆ ರಾಮಕೃಷ್ಣರ ಕಾಳಿಕಾ ಮಾತೆ ಕಾಳಿಕಾಮಾತೆದರಿಗೆ ನಿಂತ್ಕೊಂಡು ಕೇಳ್ಕೊಂಡ್ರಂತೆ ಮಾತೆ ನನಗೇನಾದರೂ ವರವನ್ನು ಕೊಡುವುದಿದ್ದರೆ ನನ್ನ ಬೋಧನೆಗಳನ್ನು ಹಗಲು ರಾತ್ರಿ ಬಿಡುವಿಲ್ಲದೆ ಪ್ರಶ್ನಿಸುವಂಥ ಒಬ್ಬ ಶಿಷ್ಯನನ್ನು ಕೊಡು ರಾಮಕೃಷ್ಣರ ಕಾಳಿಕಾದೇವಿ ಅದ್ರೆ ಕೇಳ್ಕಂಡಿದ್ದು ಪ್ರಶ್ನೆ ಮಾಡುವಂಥವನ್ನು ಕೊಡು ಅಂತ ಕೇಳಲಾದ ಪ್ರಶ್ನೆಗಳಿಗೆ ನೀಡಲಾದ ಉತ್ತರಗಳಿಗೆ ಈ ಸಂಸ್ಕೃತಿಯಲ್ಲಿ ದೊಡ್ಡ ತೂಕ ಇದೆ ರೀ ಇವನು ಯಾರೋ ಬಂದು ಹೀಗೆ ಹೇಳ್ಕೊಡ್ತಾರಂತೆ ನಮಗೆ ಪ್ರಶ್ನೆ ಮಾಡೋದನ್ನು ಪ್ರಶ್ನೆ ಮಾಡೋದು ಹೇಳ್ಕೊಡ್ತಾರಂತೆ ನಮ್ಮ ಕಡೆ ಇನ್ನೊಂದು ಗಾದೆ ಮಾತಿದೆ ಆರು ಹಡದವ್ರ ಮುಂದೆ ಮೂರು ಹಡದವ್ರು ಮುದುಕ ಮಾಡಿದರು ಅಂತ ಹಂಗಾಯ್ತು ಈ ಕಥೆ ಎಲ್ಲೆಲ್ಲಿಂದ ಬಂದರು ಪುಣ್ಯಾತ್ಮರು ಈ ಸಂಸ್ಕೃತಿಗೆ ಪ್ರಶ್ನಿಸುವುದನ್ನು ಹೇಳಿಕೊಡುವುದಕ್ಕೆ ಬಂದಿದ್ದಾರೆ ವೈಜ್ಞಾನಿಕ ಚಿಂತನೆಯನ್ನು ಹೇಳಿಕೊಡೋದಕ್ಕೆ ಬಂದಿದ್ದಾರೆ ಕರ್ಮಕಾಂಡ ಇದು ಇದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಕೆಲಸ ಇಲ್ಲದ ಕಾರ್ಪೆಂಟರು ಮಗನ ಮೂರ್ತಿ ಕೆತ್ತಿದ್ನಂತೆ ಇವೆಲ್ಲ ಚಾಪ್ಲೂಸಿ ಅಂತಾರೆ ಇವ್ಕೆ ಚಾಪ್ಲೂಸಿ ನಾನು ಏನೋ ಮಾಡಿದ್ರೆ ನನ್ನ ಬಾಸ್ ಖುಷಿ ಆಗ್ತಾನೆ ಅಂದ್ಕೊಂಡು ಮಾಡ್ಕೊಂಡು ಆಫೀಸಲ್ಲಿ ಎಲ್ಲ ಆಫೀಸ್ಗಳಲ್ಲೂ ಅಂಥವ್ರು ಒಂದಷ್ಟು ಜನ ಇರ್ತಾರೆ ಏನೋ ಮಾಡುವ ಮೂಲಕ ಇಂಪ್ರೆಸ್ ಮಾಡಬಹುದು ನಾನು ಬಾಸ್ನ ಖುಷಿ ಪಡಿಸ್ಬೋದು ಆ ಮೂಲಕ ಒಂದಷ್ಟು ಭಕ್ಷಿ ಸಿಗಬಹುದು ಈ ರೀತಿಯಾದ ಮೈಂಡ್ಸೆಟ್ ಇದು ಅಂಥವ್ರು ಹಿಂಗೆ ಕಡ್ಡಿ ಆಡ್ಸೋಕೆ ಹೋಗ್ತಾರೆ ಕಡ್ಡಿ ಆಡಿಸೋದಲ್ಲದೆ ಇನ್ನೇನಿದು ಬಿ ಜೆ ಪಿ ಅವರು ಸೆಲ್ಫ್ ಗೋಲ್ ಅದಕ್ಕೆ ಕುವೆಂಪು ಅವರಿಗೆ ಅವಮಾನಿಸಲಾಯಿತು ಪ್ರಶ್ನೆ ಮಾಡೋದಕ್ಕೆ ಕುವೆಂಪು ಅವರ ವಿರುದ್ಧ ಇರಲಿಲ್ಲ ಕುವೆಂಪು ಅವರು ಈ ನಾಡು ಕಂಡಂಥ ಅತ್ಯಂತ ವೈಚಾರಿಕ ಸಾಹಿತಿಗಳ ಒಬ್ಬರು ಅವ್ರದ್ದು ಏನು ವಿರೋಧ ಇರಲಿಲ್ಲ ಇದಕ್ಕೆ ಅವ್ರದ್ದು ವಿರೋಧ ಇರಲಿಲ್ಲ ಎಡಪಂಥೀಯ ವಿಚಾರಧಾರೆ ಯಾವತ್ತು ಎಡಪಂಥದಲ್ಲಿ ಪ್ರಶ್ನೆ ಇದೆ ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ ಕೇಳ್ರಿ ಪ್ರತಿಯೊಂದನ್ನು ಪ್ರಶ್ನಿಸು ಧೈರ್ಯವಾಗಿ ಪ್ರಶ್ನಿಸು ಇದನ್ನು ಮಕ್ಕಳಿಗೆ ಕಲಿಸುವ ಅವಶ್ಯಕತೆ ಇದೆ ಯಾವ ಮಕ್ಕಳಿಗೆ ಕಲಿಸುವ ತುರ್ತು ಅವಶ್ಯಕತೆ ಇದೆ ಒಂದಷ್ಟು ಜನ ಮಕ್ಕಳಿಗೆ ಅವರ ಕೈಗೆ ಎರಡು ಪುಸ್ತಕ ಕೊಟ್ಟು ಈ ಪುಸ್ತಕದಲ್ಲಿರುವುದು ಅಂತಿಮ ಸತ್ಯ ದಿಸ್ ಈಸ್ ಲಾಸ್ಟ್ ದಿಸ್ ಈಸ್ ಫೈನಲ್ ಈ ಪುಸ್ತಕದಲ್ಲಿರುವ ಬರ ಈ ಪುಸ್ತಕದಲ್ಲಿ ಬರೆದಿರುವ ಒಂದು ಶಬ್ದವನ್ನೂ ಬದಲಿಸಬಾರದು ಇದರಲ್ಲಿ ಬರುವ ಪ್ರತಿ ಅಕ್ಷರ ಪ್ರತಿ ಶಬ್ದ ಪ್ರತಿ ವಾಕ್ಯವು ಸತ್ಯ 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 ಇದರಲ್ಲಿ ಇರದೇ ಇರುವಂಥದ್ದು ಹೊರಗೇನೂ ಇಲ್ಲ ಇದರಲ್ಲಿ ಏನು ಬರೆಯಲಾಗಿದೆಯೋ ಅದೇ ಅಂತಿಮ ಸತ್ಯ ಇದನ್ನು ನಂಬದೇ ಹೋದರೆ ನರಕ ಅಂತ ಕಲಿಸಲಾಗತ್ತೆ ಕೆಲವು ಮಕ್ಕಳಿಗೆ ಇದನ್ನು ಪ್ರಶ್ನಿಸಬಾರ್ದು ನೋ ಪ್ರಶ್ನೆ ಅಂತ ಕಲಿಸಲಾಗತ್ತೆ ಹಾಗೆ ಕಲಿಸುವ ಶಾಲೆಗಳಿದ್ದಾವೆ ಅರ್ಥ ಆಗದೆ ಹೋದರೂ ಇದನ್ನು ಕೇಳ್ತಾ ಇರುವಂಥ ಮಣಿವಣ್ಣನರಿಗೆ ಅರ್ಥ ಆಗುತ್ತೆ ಐ ಡೋಂಟ್ ವಾಂಟ್ ಗೋ ಟು ಹಿಸ್ ಪರ್ಸ್ನಲ್ ಡೀಟೇಲ್ಸ್ ಮಣಿವಣ್ಣರಿಗೆ ಅರ್ಥ ಆಗುತ್ತೆ ನಾನು ಯಾವ ಶಾಲೆಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಇದೇ ಅಂತಿಮ ಸತ್ಯ ಇದನ್ನು ಯಾವ ಕಾರಣಕ್ಕೂ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿಕೊಡಲಾಗುತ್ತೆ ಫಸ್ಟ್ ಹೋಗಿ ಆ ಶಾಲೆಗಳ ಗೋಡೆ ಮೇಲೆ ಬರೆಸ್ರಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬರೆಸಿ ಅಲ್ಲಿ ಅವಾಗ ಒಪ್ಕೊತೀನಿ ಹೌದಲ್ಲೇ ಗಣಮಗನೆ ಅಂತ ಅದು ಬಿಟ್ಟು ಪ್ರಶ್ನಿಸುವುದು ಸಂಸ್ಕೃತಿಯಲ್ಲಿ ಹಾಸು ಹೊಕ್ಕಾಗಿರುವಂತಹ ಜಾಗಕ್ಕೆ ಬಂದು ಕುವೆಂಪು ಪ್ರೇರಿತ ವಾಕ್ಯವೊಂದನ್ನು ತೆಗೆದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳ್ತೀರಿ ಚುಲ್ಲು ಭರ್ ಪಾನಿ ಮೇಡ್ ಡೂಬಿಕೆ ಅದೇನೋ ಹೇಳ್ತಾರೆ ಬೇಡ ಇದೆ ಕೈ ಮುಗಿಯೋದರ ಬದಲು ಧೈರ್ಯವಾಗಿ ಪ್ರಶ್ನಿಸು ಮಣಿವಣ್ಣನವರ ವಾಟ್ಸಾಪ್ ಆದೇಶ ಅದರ ಬಗ್ಗೆ ತುಂಬ ಚರ್ಚೆ ಆಯಿತು ಇವತ್ತು ಸರ್ಕಾರಕ್ಕೆ ಏನು ಸಮರ್ಥನೆ ಮಾಡ್ಕೋಬೇಕಾ ವಿರೋಧ ಮಾಡಬೇಕಾ ಒಂದು ಅರ್ಥ ಆಗಿಲ್ಲ ಒಳಗಿಂದೊಳಗೆ ಏನಾಗಿರುತ್ತೆ ನಾನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡೆ ಏನೇನು ಹೇಳಿರ್ಬೋದು ಮಣಿವಣ್ಣನವ್ರಿಗೆ ಇವರು ಅಂತ ಇರಲಾರ್ದ ಇರುವೆ ಬಿಟ್ಕೊಳ್ಳೋವಂಥದ್ದು ಇದು ಬೇಕಾಗಿತ್ತೇನಪ್ಪ ಮಾಧವಪ್ನವ್ರು ಏನು ಹೇಳ್ತಾರೆ ಕೇಳಿ ಇವರು ಮಿನಿಸ್ಟರು ನಾವು ಸಾಹಿತಿಗಳಲ್ಲ ಬದಲಾವಣೆ ಅದನ್ನ ಬದಲಾವಣೆ ಮಾಡ್ತೀರಿ ಬದಲಾವಣೆ ಮಾಡ್ತೀವಿ ಮಾಡ್ತೀವ್ ಅಲ್ಲ ಸರ್ ಇದನ್ನ ಬದಲಾವಣೆ ಯಾಕೆ ಮಾಡೋಣ ಊಟ ಅವ್ರ ಸಾಹಿತ್ಯನ ನಾವ್ಯಾಕೆ ಬದಲಾವಣೆ ಮಾಡೋಣ ೀ ಪ್ರಶ್ನೆ ಮಾಡೋದು ಕಾನ್ಸ್ಟಿಟ್ಯೂಷನ್ ರೈಟು ಕೈ ಮುಗಿದು ಕುವೆಂಪು ಅವರ ಸಾಹಿತ್ಯದ ವಿಚಾರಗಳು ಪ್ರಶ್ನಿಸ್ಬೇಕು ಕಾಂಗ್ರೆಸ್ ಈಗ ಆಡಳಿತ ಪಕ್ಷ ಮಾಡ್ತಿರೋ ಅವ್ರಿಗ ಆ ಆ ಒಂದು ಎಲ್ಲಿ ವಸತಿ ಶಾಲೆಗಳಲ್ಲ ಅದೇ ಅಲ್ಲಿ ಎಷ್ಟೆಷ್ಟು ಲೂಟಿ ಆಗ್ತಾ ಇದೆ ಸರಿಯಾದ ಊಟ ಕೊಡ್ತಿಲ್ಲ ಅಂತ ಪ್ರಶ್ನಿಸ್ಬೇಕಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದ್ ಬಗ್ಗೆ ಪ್ರಶ್ನಿಸಿ ಮಾಡಬೇಕು ಅಂತ ಏನು ಏನೋ ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳ ಭ್ರಷ್ಟಾಚಾರ ಇದೆ ಅಂತ ಒಪ್ಪಿಕೊಂಡಾಗ ನಾವು ಸಾಹಿತಿ ಸಮಾಜದ ಏನು ಸ್ಥಿತಿಗತಿಗಳಿರ್ತದೆ ಅದಕ್ಕೆ ತಕ್ಕಂಗೆ ಬದಲಾವಣೆ ಆಗಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿರ್ಬೋದು ಬಸವಣ್ಣನವ್ರಿರ್ಬೋದು ಬುದ್ಧ ಅವರಿರ್ಬೋದು ಎಲ್ಲರೂ ಕೂಡ ಸಮೃದ್ಧ ಸಮಾಜ ಅಷ್ಟೇ ಬಯಸಿಲ್ಲ ಪ್ರಬುದ್ಧ ಸಮಾಜ ಕೂಡ ಬಯಸಿದ್ರು ಸೊ ಪ್ರಬುದ್ಧ ಭಾರತ ಕಟ್ಟಬೇಕು ಒಂದು ಪ್ರಬುದ್ಧ ಸಮಾಜ ಕಟ್ಟಬೇಕು ಅದಕ್ಕೆ ಅದಕ್ಕೆ ಪ್ರಶ್ನೆ ಕೇಳಬೇಕಾಗ್ತದೆ ಆಮೇಲೆ ಮಕ್ಕಳಲ್ಲಿ ನಾವು ಆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು ಆದರೆ ಅದು ಪ್ರಶ್ನೆ ಮುಖಾಂತರನೇ ಬೆಳೆಸ್ಬೇಕಲ್ಲ ಮಕ್ಕಳಲ್ಲಿ ಈ ಪ್ರಶ್ನೆ ಕೇಳುವ ಮನೋಭಾವನೆಗಳು ಬೆ ಬೆಳೆಸಿದ್ರೆ ಅವರಿಗೆ ಏನು ಒಂದು ವೈಜ್ಞಾನಿಕ ಮನೋಭಾವನೆ ಒಂದು ಚಿಂತನೆ ಬೆಳೀತದೆ ಒಂದು ಹೊಸ ರೂಪದಲ್ಲಿ ಕಲಿಕೆ ಕೂಡ ಆಗುತ್ತೆ ಸಂವಿಧಾನದಲ್ಲೂ ಕೂಡ ಇದು ಅವಕಾಶ ಇದೆ ಅಲ್ವಾ ಅರಿವು ಮೂಡಿಸ್ಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದ್ದಾರೆ ಅದನ್ನು ಇವರು ಬದಲಾವಣೆ ಮಾಡುವಂಥ ಪ್ರಯತ್ನ ಇದೊಂದು ಸರ್ಕಾರದ ಹಿಡನ್ ಎಜೆಂಡಾ ಏನು ಲೆಫ್ಟ್ ಕ್ಲೀನಿಂಗ್ ಸಿಸ್ಟಮನ್ನು ಎಕೋಸಿಸ್ಟಮ್ ಏನಿದೆ ಅವರವಿಂದ ಪ್ರಭಾವಿತಗೊಂಡಂಥ ಮುಖ್ಯಮಂತ್ರಿಗಳು ಮತ್ತು ಆದಿಯಾಗಿ ಅವರೆಲ್ಲ ಮಿನಿಸ್ಟ್ರುಗಳು ಮತ್ತು ಅಲ್ಲಿರುವಂಥ ಕೆಲವು ಅಧಿಕಾರಿಗಳು ಇವರ ಕೈವಾಡ ಇದರಲ್ಲಿದೆ ಸರ್ಕಾರದ ವತಿಯಿಂದ ಆಗ್ತಾ ಇದೆ ಕುವೆಂಪುರ ಮಾಡಿದ ಬಹುದೊಡ್ಡ ಅವಮಾನ ನಾವು ಕುವೆಂಪುರವರ ಆಚಾರ ವಿಚಾರ ನಾವು ಪ್ರಚಾರ ಮಾಡ್ತಾ ಇರೋರು ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಹೇಳಿರೋರು ಸೊ ಇವತ್ತು ಕೂಡ ಬಿ ಜೆ ಪಿ ಯಾರು ನಿಮ್ಗೆ ಹೇಳ್ತಾ ಇದಾರೆ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಬರೀ ಇಂಥ ಬರೀ ತಪ್ಪು ಕಟ್ಟು ಹಿಡಿಯೋಕೆ ಪ್ರಯತ್ನ ಮಾಡ್ತಾ ಇರೋದು ಅಷ್ಟೇ ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ ಮೊನ್ನೆ ಶಾಲೆಗಳಲ್ಲಿ ಗಣೇಶನ ಪೂಜೆ ಮಾಡಂಗಿಲ್ಲ ಸರಸ್ವತಿ ಪೂಜೆ ಮಾಡಂಗಿಲ್ಲ ಅಂತ ಆದೇಶ ಹೊಡಿಸ್ತಾರೆ ಅದೇನಾಯಿತೋ ಗೊತ್ತಿಲ್ಲ ಆಗಿ ವಾಪಸ್ ತೆಗೆದ್ರು ಈಗ ಮತ್ತೊಂದು ಕತೆ ಕುವೆಂಪು ಅವರ ವೇದವಾಕ್ಯವನ್ನು ತೆಗೆದು ಮಣಿವಂಡನ ವೇದವಾಕ್ಯವನ್ನು ಹಾಕಿದ್ದಾರೆ ಸರ್ಕಾರದ ಆದೇಶ ಎಲ್ಲಿದೆ ಮಂತ್ರಿಗಳ ಆದೇಶ ಎಲ್ಲಿದೆ ಎಲ್ಲೂ ಕಾಣಿಸ್ತಾ ಇಲ್ಲ ಇದುವರೆಗೂ ನಮಗೆ ಮಂತ್ರಿಗಳ ಆದೇಶ ಎಲ್ಲೂ ಪ್ರತಿ ಸಿಕ್ಕಿಲ್ಲ ನಮಗೆ ಅಂದರೆ ಒಬ್ಬ ಪ್ರಧಾನ ಕಾರ್ಯದರ್ಶಿ ಹುಚ್ಚುಚ್ಚಾಗಿ ಅವನಿಗೆ ಮನಸ್ಸಿಗೆ ಬಂದಂಗೆ ಆದರೆ ಇದು ಮಕ್ಕಳು ಕೈ ಮುಗಿದು ಒಳಗಡೆ ಬನ್ನಿ ಅಂತಂದರೆ ತಪ್ಪೇನು ಟೈಮ್ ಸರಿ ಇಲ್ಲ ಅಂದರೆ ನೀನು ಮಾಡಕ್ಕಾಗತ್ತೆ ಹೇಳಿ ಆರ್ ಅವ್ರು ಹೇಳಿದ್ಮೇಲೆ ನೆನಪಾಯ್ತು ನನಗೆ ಮೊನ್ನೆ ಒಂದು ಆದೇಶ ಹಿಂಗೆ ಸರ್ಕಾರಿ ಆದೇಶ ಅದು ಅಧಿಕೃತ ಆದೇಶ ಇದು ಅಧಿಕೃತ ಅಲ್ಲ ಇದು ವಾಟ್ಸಪ್ ಆರ್ಡರ್ ಸರ್ಕಾರಿ ಆದೇಶ ಒಂದಷ್ಟು ರಾಷ್ಟ್ರೀಯ ಹಬ್ಬಗಳ ಮತ್ತು ಸರ್ಕಾರ ಘೋಷಿಸಿರುವ ಜಯಂತಿಗಳ ಲಿಸ್ಟ್ ಕೊಟ್ಟು ಇವುಗಳನ್ನು ಆಚರಿಸಬೇಕು ಅಂತ ಹೇಳಿದರು ಅಗ್ರೀಡ್ ವಸತಿ ಶಾಲೆಗಳಲ್ಲಿ ಇವುಗಳನ್ನು ಆಚರಿಸಬೇಕು ಅಂತ ಇವುಗಳನ್ನು ಅಷ್ಟೇ ಆಚರಿಸಬೇಕು ಅಂತ ಹೇಳಿದರು ಇವುಗಳನ್ನು ಹೊರತುಪಡಿಸಿ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಡುದು ಅಂತ ಹೇಳಿದರು ಮಾಡಿಕೊಡ್ದು ಅಷ್ಟೇ ಅಲ್ಲ ಅಕಸ್ಮಾತ್ ಧಾರ್ಮಿಕ ಆಚರಣೆಗಳನ್ನು ಮಾಡಿರುವುದು ಕಂಡು ಬಂದರೆ ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂದ್ಬಿಟ್ರು ಕ್ರಮ ಕೈಗೊಳ್ಳಲಾಗುವುದು ಅಂದರೆ ಹಾಸ್ಟೆಲಲ್ಲಿ ಪರೀಕ್ಷೆಗಳ ಹತ್ರ ಬಂದಾಗ ಒಂದು ಸರಸ್ವತಿ ಪೂಜೆ ಆಗತ್ತೆ ಶಾಲೆಗಳಲ್ಲಾಗತ್ತೆ ಗಣೇಶ ಚತುರ್ಥಿ ಗಣಪತಿ ಇಡ್ತಾರೆ ಕ್ರಿಶ್ಚಿಯನ್ ಮಕ್ಕಳ ಸಂಖ್ಯೆ ಜಾಸ್ತಿ ಇರುವಂಥಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ ಮುಸ್ಲಿಂ ಮಕ್ಕಳಿರುವಲ್ಲಿ ಇಫ್ತಿಯಾರ್ ಕೂಟಗಳಾಗ್ತವೆ ರಂಜಾನ್ ಟೈಮ್ನಲ್ಲಿ ರೋಜಾ ಇರ್ತಾರೆ ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಡೋದು ಅಂದ್ಬಿಟ್ರು ಅದು ಯಾಕೆ ಉಲ್ಟಾ ಹೊಡಿತಿದೆ ಅಂತ ಸ್ವಲ್ಪ ಹೊತ್ತಿನ ನಂತರ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ ಈಗ ಈ ಆದೇಶ ಜಾರಿಗೂ ಬಂದಾಗಿದೆ ಜಾರಿಗೂ ಬಂದಾಗಿದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವ್ರು ಏನಂತಾರೆ ಇದಕ್ಕೆ ನೆನಪಿರಲಿ ಇದಷ್ಟು ಆಗಿರೋದು ಸಮಾಜ ಕಲ್ಯಾಣ ಇಲಾಖೆ ಒಳಗೆ ಸಮಾಜ ಕಲ್ಯಾಣ ಒಳಗೆ ಎಸ್ ಸಿ ಎಸ್ ಟಿ ಶಾಲೆಗಳು ಮತ್ತು ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಎಂಟುನೂರ ಮೂವತ್ತ್ಮೂರು ಬರ್ತವೆ ಅಲ್ಲಿ ಈ ಬದಲಾವಣೆ ಮಾನ್ಯ ಮಣಿವಣ್ಣನ್ ಸಾಹೇಬರ ಆದೇಶದ ಮೇರೆಗೆ ಬಯಕೆಯ ಮೇರೆಗೆ ಶಿಕ್ಷಣ ಸಚಿವರೇನಂತಾರೆ ವಾಕ್ಯ ಬದಲಿಸದೆ ನಿಮ್ಮ ಹಕ್ಕು ಪ್ರತಿಪಾದಿಸಿ ಎಂದು ಹೇಳಬಹುದಿತ್ತು ಕೈ ಮುಗಿದು ಒಳಗೆ ಬನ್ನಿ ವಾಕ್ಯವನ್ನು ತೆಗೆಯದೆ ಬೇರೆ ಹೇಳಬಹುದಿತ್ತು ದ್ಯಾಟ್ಸ್ ವಾಟ್ ಮೈ ಆರ್ಗ್ಯುಮೆಂಟ್ ಈಸ್ ಮೇಲುಗಡೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಬರೆದು ಕೆಳಗಡೆ ಪ್ರತಿಯೊಂದನ್ನು ಪ್ರಶ್ನಿಸು ಧೈರ್ಯವಾಗಿ ಪ್ರಶ್ನಿಸು ಮಗುವೇ ನಿನ್ನಲ್ಲಿ ಜಿಜ್ಞಾಸ ಇರಬೇಕು ಅಂತ ಬರೆದಿದ್ರೆ ಅಪ್ಪನ ಮನೆ ಗಂಟು ಖರ್ಚಾಗ್ತಿರಲಿಲ್ಲ ಏನು ಖರ್ಚಾಗ್ತಿರಲಿಲ್ಲ ಕೇಳಿಸ್ಕೊಳ್ಳಿ ಮಧು ಬಂಗಾರಪ್ಪನವ್ರು ಹೇಳಿದ್ದು ಯಾನ್ ನಿಟ್ಟಿನ ಮೇಲೆ ಯಾಕೆ ಈ ಥರ ಅವರು ಈ ಥರ ಇಶ್ಯೂನ ಈ ಥರ ಬದಲಾವಣೆ ಮಾಡಿದ್ದಾರೆ ಯಾಕೆಂದರೆ ಇದು ಕುವೆಂಪು ಅವರ ಒಂದು ಮಾತುಗಳನ್ನು ಅದನ್ನು ನಾವೆಲ್ಲ ನಡ್ಕೊಂಡು ಹೋಗ್ತೀವಿ ಯಾವುದೇ ಜ್ಞಾನ ದೇವ ದೇಗುಲ ಇದ್ದಾಗ ನಾವು ವಿದ್ಯಾಭ್ಯಾಸವನ್ನ ಸರಸ್ವತಿ ಅಂತ ಹೇಳಿ ಏನು ಕರಿತೀವಿ ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಆಮೇಲೆ ಕೈ ಮುಗಿಯೋದು ನಮ್ಮ ಸಂಪ್ರದಾಯ ಇದು ಒಳ್ಳೆ ಸಂಪ್ರದಾಯ ಬಟ್ ಕೈ ಮುಗಿದು ಒಳಗಡೆ ಬಂದು ನಿಮ್ಮ ಹಕ್ಕನ್ನು ಪ್ರತಿಪಾದಿಸಿ ಅಂತ ಹೇಳಿದರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಲ್ಲ ವೈಯಕ್ತಿಕವಾಗಿರ್ತ ಅಂತ ಅಲ್ಲ ವಿರೋಧ ಪಡಿಸೋದು ಅವ್ರು ಮಾಡ್ಕೊಳ್ಳಿ ತೆಗೆದೇ ಮಾಡೋದು ಒಳ್ಳೇದು ಅಂತೇಳಿ ನಾನು ಮಂತ್ರಿಗಳ ಜೊತೆಯೂ ಕೂಡ ನಾನು ಮಾತಾಡ್ತೀನಿ ನನ್ನ ಇಲಾಖೆಯಲ್ಲಂತೂ ಆ ಥರ ಬರೋದಿಲ್ಲ ಯಾರಿಟ್ಟಿನ ಮೇಲೆ ಶಿಕ್ಷಣ ಸಚಿವರು ಮಾತಾಡಿದರು ಚಕ್ರವರ್ತಿ ಸೂಲಿಬೆಲೆ ಅವ್ರು ಹೇಳ್ತಾರೆ ಘೋಷವಾಕ್ಯವನ್ನೇ ಬದಲಾಯಿಸಿ ಕುವೆಂಪುಗೆ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ವಿದ್ಯಾರ್ಥಿಗಳಲ್ಲಿ ಎಡಪಂಥೀಯ ಚಿಂತನೆ ತುಂಬಲಾಗ್ತಾಯಿದೆ ಧೈರ್ಯವಾಗಿ ಪ್ರಶ್ನಿಸು ಎಂಬ ಬದಲಾವಣೆ ಮಾಡುವ ಕಾಂಗ್ರೆಸ್ಸು ಪ್ರಶ್ನಿಸಿದವರ ವಿರುದ್ಧ ಎಫ್ಐ ಆರ್ ದಾಖಲಿಸುತ್ತೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಯಲ್ಲಿ ತೊಡಗಿದೆ ಅಂತ ಚಕ್ರವರ್ತಿ ಸೂಲಿಬೆಲೆ ರೋಹಿತ್ ಚಕ್ರತೀರ್ಥ ಅವರು ಮಾತಾಡಿದರು ಒಂದು ಸಮುದಾಯಕ್ಕೆ ಮಾತ್ರ ಈ ಸರ್ಕಾರ ಮೀಸಲಾಗಿದೆ ಶಿಕ್ಷಕರು ಬಂದಾಗ ಎದ್ದು ನಿಲ್ಲೋದು ಗುಲಾಮಗಿರಿಯಾ ಪರೀಕ್ಷೆ ಬರೆಯೋದನ್ನು ಗುಲಾಮಗಿರಿ ಅಂದರೂ ಆಶ್ಚರ್ಯ ಇಲ್ಲ ಧೈರ್ಯವಾಗಿ ಪ್ರಶ್ನಿಸಿದವರನ್ನು ಅಮಾನತ್ತು ಮಾಡಿದ್ದಾರೆ ಇತ್ಯಾದಿ ಇತ್ಯಾದಿ ಅದನ್ನು ಕೇಳಿಸ್ಕೊಳ್ಳಿ ಅವರಿಗೆ ಮಾಡಿರುವಂತಹ ಯವಮಾನ ಇದೆಯಲ್ಲ ಅದು ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತದ್ದು ಈ ವಾಕ್ಯವನ್ನೇ ಬದಲಾಯಿಸೋದ್ರ ಮೂಲಕ ಯಾಕೆಂತಂದ್ರೆ ಇಲ್ಲೊಂದು ದೇಗುಲ ಬರುತ್ತೆ ಇಲ್ಲಿ ತಲೆಬಾಗಿ ನಮಸ್ಕರಿಸೋದು ಬರುತ್ತೆ ಈ ಒಟ್ಟಾರೆ ಪ್ರಕ್ರಿಯೆಯಿಂದ ಈ ಸಮಾಜವನ್ನು ದೂರು ಕೇಳಿಬೇಕು ಅಂತ ಅವ್ರಿಗೆ ಏನಾಗಿದೆ ಅಂತಂದ್ರೆ ರಾಮ ಮಂದಿರ ಆದಾಗ್ಲಿಂದ ದೇಗುಲಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜನ ದೇಗುಲಗಳ ಮುಂದೆ ನಮಸ್ಕರಿಸೋದನ್ನ ಜಾಸ್ತಿ ಮಾಡ್ತಿದ್ದಾರೆ ಇದು ಕೂಡ ಸಹಿಸಿಕೊಳ್ಳಿಕ್ಕಾಗದೇ ಇರುವಂತ ಈ ವಿಕೃತ ಮನಸ್ಥಿತಿ ಇದೆಯಲ್ಲ ಈ ಸರ್ಕಾರ ಬಂದಾಗ್ಲಿಂದ ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಪುಸ್ತಕಗಳಲ್ಲಿ ಕೈ ಆಡಿಸುವಂತ ಪ್ರಯತ್ನ ಮಾಡಿದ್ರು ಆನಂತರ ಅವರು ಮುಸಲ್ಮಾನರಿಗೆ ಬೇಕಂತ ಹೆಚ್ಚು ಅನುದಾನವನ್ನು ಕೊಡೋದ್ರ ಮೂಲಕ ಹಿಂದೂಗಳನ್ನ ಬಡಕಾಯಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ಈಗ ಆಗಿರೋ ಪ್ರಾಬ್ಲಮ್ ಏನು ಅಂತಂದ್ರೆ ಮುಸಲ್ಮಾನ ಹೆಚ್ಚು ಹಣ ಕೊಡ್ಲಿಕ್ಕೋಸ್ಕರ ದಲಿತರಿಗೆ ಇಟ್ಟಿದಂತ ಮೀಸಲು ನಿಧಿಯನ್ನು ಕಿತ್ಕೊಂಡು ಕಿತ್ಕೊಳ್ಳುವಂತ ಪರಿಸ್ಥಿತಿ ಆಗಿದೆ ಧೈರ್ಯವಾಗಿ ಪ್ರಶ್ನಿಸುವಂತ ನಾನೇ ಪ್ರಶ್ನೆ ಮಾಡಿದೆ ಟ್ವಿಟರ್ ನಲ್ಲಿ ಒಂದು ಸಣ್ಣ ಪ್ರಶ್ನೆ ಕೇಳಿದೆ ಶಿಕ್ಷಣ ಸಚಿವರಿಗೆ ನೀವು ಪ್ರಿಲಿಮಿನರಿ ಎಕ್ಸಾಮ್ನ ಪ್ರಿಪರೇಟರಿ ಎಕ್ಸಾಮ್ನ ಮಕ್ಕಳಿಗೆ ಎಲ್ಲಾ ದಿನಗಳು ಬೆಳಗ್ಗೆ ಇಟ್ಟು ಶುಕ್ರವಾರ ಮಾತ್ರ ಮಧ್ಯಾಹ್ನ ಯಾಕೆ ಮಾಡಿದ್ದೀರಿ ನಮಾಜಿಗೆ ಅವಕಾಶ ಮಾಡಿಕೊಟ್ಟಿದ್ದ ಹಾಕಿದ್ದೀರಾ ಅನ್ನೋಂಥ ಒಂದು ಪ್ರಶ್ನೆಗೆ ಎಫ್ ಐ ಆರ್ ಹಾಕಿದ್ರು ನನ್ನ ಮೇಲೆ ನೀವು ನನಗೆ ಎಫ್ ಐ ಪ್ರಶ್ನೆ ಕೇಳಿದವನಿಗೆ ಎಫ್ ಐ ಆರ್ ಹಾಕಿ ಬಾಯಿ ಮುಚ್ಚಿಸ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀರಾ ಅಂತ ಆದರೆ ಇನ್ನು ಧೈರ್ಯವಾಗಿ ಏನನ್ನ ಪ್ರಶ್ನೆ ಮಾಡೋದು ಯಾವುದನ್ನು ಪ್ರಶ್ನೆ ಮಾಡಲಿಕ್ಕೆ ಹೇಳ್ತಿದ್ದೀರಿ ಅವರು ಈ ಗಲಾಟೆಯನ್ನು ಗಮನಿಸ್ತಾರೆ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡ್ತಾರೆ ತಕ್ಷಣಕ್ಕೆ ಇದನ್ನು ವಾಪಸ್ ತಗೊಳ್ತಾರೆ ಗಲಾಟೆ ತೀವ್ರವಾದರೆ ಇದನ್ನು ವಾಪಸ್ ತೆಗೆದುಕೊಳ್ತಾರೆ ಕುವೆಂಪು ಅವರಿಗೆ ಇವತ್ತು ತುಷ್ಟೀಕರಣ ಅಂತ ಹೇಳುವಂಥದ್ದು ಒಂದು ಒಂದು ಪರಮ ಬಿಂದುವನ್ನು ಮುಟ್ಟಿದೆ ಈ ಸರ್ಕಾರದ ವ್ಯವಸ್ಥೆ ಒಳಗಡೆ ಕೇವಲ ಒಂದು ಕೋಮಿಗೆ ಮಾತ್ರ ನಾವು ಈ ಸರ್ಕಾರ ಮಿಕ್ಕವರಿಗೆ ಯಾರಿಗೂ ಕೂಡ ನಾವು ನಾವು ಬಾಧ್ಯಸ್ಥರಲ್ಲ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ನಡೆದುಕೊಳ್ತಾ ಇದೆ ನಾವೆಲ್ಲರೂ ವಿದ್ಯಾರ್ಥಿಗಳು ಶಿಕ್ಷಕರು ಕ್ಲಾಸ್ನ ಒಳಗೆ ಬಂದಾಗ ಎಲ್ಲರೂ ಎದ್ದು ನಿಂತ ಏನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಶುಭ ಮುಂಜಾನೆ ಅಂತ ಹೇಳ್ತಾರೆ ಅಥವಾ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾರೆ ಈಗ ಅದು ಕೂಡ ಗುಲಾಮಗಿರಿ ಅಂತ ನಾಳೆ ಹೇಳ್ಬೋದಲ್ಲ ಅಥವಾ ನೀವು ಪರೀಕ್ಷೆ ಬರೀಬಾರ್ದು ಅದು ಗುಲಾಮಗಿರಿ ಈಗ ಪರೀಕ್ಷೆ ಬರೆಯೋದು ಗುಲಾಮಗಿರಿ ಅಲ್ವಾ ಹಾಗಾಗಿ ಈ ಎಲ್ಲವನ್ನೂ ಗುಲಾಮಗಿರಿ ಅಡಿಯಲ್ಲಿ ತಂದು ಬಿಡಿ ಧೈರ್ಯವಾಗಿ ಯಾರಾದರೂ ಪ್ರಶ್ನೆ ಮಾಡಿದರೆ ನಾವು ನಿಮ್ಮನ್ನು ಅಮಾನತ್ತು ಮಾಡ್ತೇವೆ ಅನ್ನುವ ಸಂದೇಶವನ್ನು ಸರ್ಕಾರ ಆವಾಗಲೇ ಕೊಟ್ಟಿತ್ತು ಮೊದಲ ದಿನವೇ ಕೊಟ್ಟಿತ್ತು ನಾನು ಧೈರ್ಯವಾಗಿ ಈ ಪ್ರಶ್ನೆ ಮಾಡಿ ಅಂತ ಇವರು ಹೇಳಿದ್ದಕ್ಕೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನು ಕೊಡೋದಕ್ಕೆ ನಮಗೆ ಒಂದು ಒಂದಷ್ಟು ಅನುದಾನ ಬೇಕು ಒಂಬತ್ತು ಕೋಟಿ ರೂಪಾಯಿ ಅನುದಾನ ಬೇಕು ಅಂತ ಹೇಳಿದರು ಸರ್ಕಾರ ಅದಕ್ಕೆ ಸರಿ ನಾವು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿತ್ತು ಅವರು ಕ್ರಿಯಾ ಯೋಜನೆಯನ್ನು ಕೂಡ ಮಾಡಿಕೊಂಡಿದ್ದರು ಸಿದ್ಧಪಡಿಸಿಕೊಂಡಿದ್ದರು ಆದರೆ ಆ ಒಂಬತ್ತು ಕೋಟಿಯಲ್ಲಿ ಒಂಬತ್ತು ಪೈಸೆ ಕೂಡ ಈ ವರ್ಷ ಅವರು ಆ ಬಜೆಟಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಈಗ ಪ್ರಶ್ನೆ ಮಾಡಬೇಕಲ್ವಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಪ್ರಶ್ನೆ ಮಾಡಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಫೈನಲಿ ಎಲ್ಲಿಗೆ ಮೆಲ್ಟ್ ಡೌನ್ ಆಗುತ್ತೆ ಇದು ಲೆಕ್ಕಾಚಾರಗಳು ಹೆಂಗೆ ಇರ್ತವೆ ಕುವೆಂಪು ಅವ್ರಿಗೆ ಅವಮಾನ ಕುವೆಂಪು ಅವ್ರಿಗೆ ಅವಮಾನ ನಾನು ಅದನ್ನು ಅಲ್ಲಗಳೀತಾ ಇಲ್ಲ ಬಟ್ ವಿಷಯ ಅದಷ್ಟೇ ಅಲ್ಲ ಇದು ಅನ್ನೋದು ನನ್ನ ವಾದ ಈಗ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಬಸವಣ್ಣವ್ರಿಗೆ ಅವಮಾನ ಆದರೆ ಲಿಂಗಾಯತರಿಗೆ ಸಿಟ್ಟು ಬರಬೇಕು ಕುವೆಂಪು ಅವ್ರಿಗೆ ಅವಮಾನ ಆದರೆ ಒಕ್ಕಲಿಗರಿಗೆ ಸಿಟ್ಟು ಬರಬೇಕು ಅಂಬೇಡ್ಕರ್ಗೆ ಅವಮಾನ ಆದರೆ ದಲಿತರಿಗೆ ಸಿಟ್ಟು ಬರಬೇಕು ಅನ್ನೋ ಲೆವೆಲಿಗೆ ಪರಿಸ್ಥಿತಿ ಬಂದಿದೆ ಅರೆ ಆ ದಾರ್ಶನಿಕರು ಎಲ್ಲರಿಗೂ ಸೇರಿದವರಲ್ವಾ ಅನ್ನೋ ಯೋಚನೆ ಇಲ್ಲ ಆ ಯೋಚನೆ ಇಲ್ಲ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲೂ ಗಲಾಟೆ ಇದು ಸಲ ನೋಡಿ ಮನೆ ಸಭಾಧ್ಯಕ್ಷರೇ ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಭಾಳ ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ಪ್ರಸ್ತಾಪ ಆಗಿದೆ ವಸತಿ ಶಾಲೆಗಳ ಪ್ರವೇಶ ದ್ವಾರದ ಪೋಷವಾಕ್ಯ ಏನು ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳಿ ಏನಿತ್ತು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತಕ್ಕಂಥ ಒಂದು ವಿಚಾರತ್ತು ಇವತ್ತು ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ ನಮಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ರಾಷ್ಟ್ರ ಕವಿಯವರ ಕುವೆಂಪುರವರ ಒಂದು ಸಾಲುಗಳು ಇದು ಶಾಲೆಗಳಲ್ಲಿ ಇವತ್ತು ಅದು ಬದಲ ವಸತಿ ಶಾಲೆಗಳಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಪತ್ರಿಕೆಗಳ ಉಲ್ಲೇಖ ಆಗಿದೆ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ನನ್ನ ಸಚಿವರು ಸಮಾಜ ಕಲ್ಯಾಣ ಸಚಿವರು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಏನಾಗ್ತದೆ ಸರ್ಕಾರದಲ್ಲಿ ಮಾಡಿ ಸರ್ಕಾರ ತಂದಿರಲ್ಲ ಶೂನ್ಯ ವೈಲೆಯಲ್ಲಿ ತಂದಿದ್ದೀರಿ ಸರ್ಕಾರ ನಾಳೆ ಉತ್ತರ ಕೊಡ್ತದೆ ಜಾಸ್ತಿ ಆಯ್ತು ಒಂದು ಚರ್ಚೆ ಹಾಕಿದ್ರಲ್ಲಿ ಸರ್ಕಾರ ಅಪಮಾನ ಮಾಡೋದ್ರಲ್ಲಿ ಚರ್ಚೆ ಮಾಡಬೇಡಿ ಸರ್ಕಾರ ವಾಸ್ತವದ ಅಧಿಕಾರಕ್ಕೆ ವಾಸ್ತವ ಆಧಾರಿತ ಉತ್ತರವನ್ನ ಕೊಡ್ತೇವೆ ನಿನ್ನ ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ನಾವು ಮಾತಾಡೋದಿದೆ ಆದ್ರೆ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ ಕುವೆಂಪು ಪಠ್ಯ ಪುಸ್ತಕದಿಂದ ಕಿತ್ತಾಕಾಯಣ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಒಂದು ಘೋಷಣೆಗಳನ್ನ ಹಾಕ್ತಾರೆ ಈ ವಿಧಾನಸೌಧದ ಮುಂದೆನು ಹಾಕಿದ್ದಾರೆ ಕೆನ ಕೆಂಗಲನ್ಮಂತೈನವರು ಸರ್ದ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ದಾರೆ ಉತ್ತರ ದಿಕ್ಕಿಗೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹಾಕಿದ್ದಾರೆ ಇದನ್ನ ಈ ಚಿತಾ ಕಿತಾಕ್ಬಿಡ್ತಾರ ಯಾರೋ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರೋ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದ್ಬಿಟ್ಟು ತೆಗಿ ಅಂತ ಹೇಳಕ್ ಯು ಯಾರು ಏನು ಮಾಡೋದಾದ್ರೆ

ಒಬ್ಬ ಆಫೀಸರು ಆವಾಗಲೇ ಹೇಳದ್ನಲ್ಲ ಕೆಲಸ ಇಲ್ಲದ ಕಾರ್ಪೆಂಟರು ಮಗನ ಮೂರ್ತಿ ಕೆತ್ತಿದ್ದಂತೆ ಅಂತ ಹಂಗೆ ವಾಟ್ಸಪ್ ರೂಪಲ್ಲಿ ಕೂತ್ಕೊಂಡು ಮಾಡಿದ ಕೆಲಸಕ್ಕೆ ಸೆಷನ್ನಲ್ಲಿ ಚರ್ಚೆ ಆಗಬೇಕು ನಾವು ನೀವು ಕೊಟ್ಟ ಟ್ಯಾಕ್ಸ್ ದುಡ್ನಲ್ಲಿ ಅಧಿವೇಶನ ನಡೀತಾ ಇದೆ ಅಲ್ಲಿ ಅದರಲ್ಲಿ ಇದು ಚರ್ಚೆ ಆಗುತ್ತೆ ಏನನ್ನೋಣ ಇದಕ್ಕೆ ಆರ್ಷಕವ್ರು ಕೇಳಿದ್ದು ಹೌದಲ್ವ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ವಿಧಾನಸೌಧದ ಮೇಲೆ ಬರೆದಿದ್ದಾರಪ್ಪ ದೇವರ ಕೆಲಸ ಅಂದ್ರೇನು ಅಲ್ಲಿ ಕೈ ಮುಗಿಯೋದೇ ಬರುತ್ತೆ ಶಿ ಶಿರಸಾಷ್ಟಾಂಗ ನಮಸ್ಕಾರ ಬರುತ್ತೆ ದೇವರಿಗೆ ಹರಿಕೆ ಹೊದಿ ಹೊತ್ಕೊಳ್ಳೋದು ದೀಡ್ ನಮಸ್ಕಾರ ಹಾಕೋದೆಲ್ಲ ಬರುತ್ತೆ ಸರ್ಕಾರದ ಕೆಲಸ ಹಂಗೆ ದೇವ್ರ ಕೆಲಸ ಆಗುತ್ತೆ ಕೊಟ್ಟು ನೋಡಿ ಮಣಿವನ್ನ ನನಗೆ ಅಧಿಕಾರ ನಾಳೆ ಚೇಂಜ್ ಮಾಡಿಸ್ಬಿಡ್ತಾರದ್ನವ್ರು ಉತ್ತರ ದಿಕ್ಕಿಗೆ ವಿಧಾನಸೌಧದ ಉತ್ತರ ದಿಕ್ಕಿಗೆ ರಕ್ಷತಿ ರಕ್ಷಿತಾ ಅಂತ ಬರೆಯಲಾಗಿದೆ ಅಂತೆ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋ ಬೋರ್ಡನ್ನ ಚೇಂಜ್ ಮಾಡೋದಕ್ಕೆ ಅವರು ಟೈಮ್ ತಗೋಬೋದು ಧರ್ಮೋ ರಕ್ಷತಿ ರಕ್ಷಿತ ಅಂತೂ ನೋ ನೆವರ್ ಯಾವುದೋ ಧಾರ್ಮಿಕ ಗ್ರಂಥದಲ್ಲಿರುವಂಥದ್ದು ಸೆಕ್ಯುಲರ್ ಪ್ಲೇಸ್ ಆಗಿರೋ ವಿಧಾನಸೌಧದ ಗೋಡೆಗಳ ಮೇಲೆ ಯಾಕೆ ಇರಬೇಕು ಬಾಗಿಲಗಳ ಮೇಲೆ ಯಾಕೆರಬೇಕು ಮಣಿಹೊಣ್ಣನ ಕುದ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಈಗ ಯಾಕೆ ಇರಬೇಕು ನಾನನ್ನೇ ಅನ್ಕತ್ತಿದ್ದೆ ಕೇಂದ್ರ ಸರ್ಕಾರದ ಪ್ರಿನ್ಸಿ ಯಾವುದಾದ್ರು ಡಿಪಾರ್ಟ್ಮೆಂಟಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿಬಿಟ್ರೆ ಇವರು ಬದಲಾಯಿಸೋದಕ್ಕೆ ಎಷ್ಟಿದೆ ಇಂಡಿಯನ್ ಏರ್ ಫೋರ್ಸ್ ಲಾಂಛನದ ಮೇಲೆ ಹಿಂದೂ ಧರ್ಮ ಗ್ರಂಥದ ವಾಕ್ಯ ಇದೆ ಇಂಡಿಯನ್ ನೇವಿಲಿದೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿದೆ ಬದಲಾಯಿಸಿ ಎಲ್ಲವನ್ನು ನೋಡಿದ ನಂತರ ನನಗನ್ಸಿದ್ದು ಎಂಥೆಂಥವರೆಲ್ಲ ಐ ಎ ಎಸ್ ಆಗ್ಬಿಡ್ತಾರಲ್ಲ ಅಂತ ಎಂಥೆಂಥವರೆಲ್ಲ ಐ ಎ ಎಸ್ ಆಗ್ಬಿಡ್ತಾರೆ ಐ ಡೋಂಟ್ ಥಿಂಕ್ ಈ ಟೆನ್ಷನ್ ಮಧ್ಯದಲ್ಲಿ ಮಣಿವಣ್ಣನವರು ಕೂತ್ಕೊಂಡು ಟಿ ವಿ ನೋಡ್ತಿದ್ದಾರೆ ಅಂತ ನನ್ನದೇ ನಿರೀಕ್ಷೆ ಇಲ್ಲ ಟಿ ವಿ ನೋಡ್ತಿದ್ರು ನ್ಯೂಸ್ ಚಾನಲ್ ನೋಡ್ತಿದ್ದಾರೆ ಅಂತ ನನಗೇನು ಅನ್ಸೋದಿಲ್ಲ ನ್ಯೂಸ್ ಚಾನಲ್ ನೋಡ್ತಿದ್ರು ಸುವರ್ಣ ನ್ಯೂಸ್ ನೋಡ್ತಿದ್ದಾರೆ ಅಂತಲೂ ಅನ್ಸೋದಿಲ್ಲ ಅವ್ರು ನೋಡ್ತಿದ್ರೆ ಒಳ್ಳೆಯದು ಇಲ್ಲದ್ರು ನೋಡಿದವರು ಯಾರಾದರೂ ಹೇಳಿ ಅವ್ರಿಗೆ ಈ ವಾಕ್ಯದ ತುರ್ತು ಅವಶ್ಯಕತೆ ಇದೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವ ವಾಕ್ಯದ ತುರ್ತು ಅವಶ್ಯಕತೆ ಇದೆ ಮತ್ತು ಶಾಲೆಗಳ ಮೇಲೆ ಬರೆಸುವ ಅವಶ್ಯಕತೆ ಇದೆ ಯಾವ ಶಾಲೆಗಳ ಮೇಲೆ ಪ್ರಶ್ನಿಸುವುದನ್ನು ನಿಷಿದ್ಧಗೊಳಿಸಿರುವ ಶಾಲೆಗಳಿದ್ದಾವೆ ಈ ಪುಸ್ತಕದಲ್ಲಿರುವುದಷ್ಟೇ ಸತ್ಯ ಸತ್ಯ ಇದರಿಂದ ಹೊರಗಿಲ್ಲ ಇದರಿಂದ ಹೊರಗಿರೋದು ಯಾವುದು ಸತ್ಯವಲ್ಲ ಅಂತ ಹೇಳುವ ಬೋಧಿಸುವ ಶಾಲೆಗಳಿದ್ದಾವೆ ಯಾರಿಗರ್ಥ ಆಗದೆ ಇದ್ರೂ ಮಣಿವೆ ನನಗೆ ಅರ್ಥ ಆಗುತ್ತೆ ಹೇಳದ್ನಲ್ಲ ಐ ಡೋಂಟ್ ವಾಂಟ್ ಟು ಗೊ ಟು ಪರ್ಸನಲ್ ಡೀಟೇಲ್ಸ್ ಅಂತ ಮಣಿವಣ್ಣನವ್ರಿಗೆ ಅರ್ಥ ಅದು ಬರುಸ್ರಿ ಆ ಶಾಲೆಗಳ ಮೇಲೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಲಿ ಮಕ್ಕಳು ಕುಸ್ತೋಗ್ಬಿಡುತ್ತೆ ಆಹಾ ನೀವೆಲ್ಲ ಇಂಥ ಚೂಲುಗಳಲ್ಲೇ ಬದುಕ್ತಿರೋರು ಅಷ್ಟೇ ಹಂಗಂದೇ ಇನ್ನೇ ನನಗೆ ಇದಕ್ಕೆ ಸಾಕಿನ ಚಾಪಲೂಸಿ ಚಾಪಲೂಸಿ ಸಾಕು ಐ ಎ ಎಸ್ ಅಧಿಕಾರಿಗಳಿಗೆ ತೆರಿಗೆದಾರರ ತೆರಿಗೆ ದುಡ್ಡಿನಲ್ಲಿ ಲಕ್ಷಗಟ್ಟಲೆ ಸಂಬಳ ಇರೋದಕ್ಕೆ ಮನೆ ಓಡಾಡೋದಕ್ಕೆ ಕಾರು ಕೈಗೊಂದು ಕಾಲುಗೊಂದು ಆಳು ಎಲ್ಲ ಕೊಡ್ತಾರೆ ಆ ಎಂಟುನೂರು ಮೂವತ್ತ್ ಮೂರು ಶಾಲೆಗಳನ್ನೇನು ಬದಲಾವಣೆ ಮಾಡಬೇಕು ಅಂದ್ರಲ್ಲ ಶಾಲೆಗಳಲ್ಲಿ ಏನು ಸಮಸ್ಯೆ ಇದೆ ನೋಡಿ ಟೀಚರ್ಸ್ ಇದ್ದಾರೋ ಇಲ್ವೋ ಸರಿಯಾಗಿ ಪಾಠಗಳಾಗ್ತಾ ಇದೆಯೋ ಇಲ್ವೋ ಮಕ್ಕಳಿಗೆ ಬೇಕಾದ ಸವಲತ್ತು ಸೌಲಭ್ಯಗಳಿದಾವೋ ಇಲ್ವೋ ನೋಡಿ ಒಂದು ಸಲ ಅವಾಗ ಕೊಟ್ಟಿರೋ ಸಂಬಳಕ್ಕೆ ನ್ಯಾಯ ಸಲ್ಲಿಸ್ದಂಗೆ ಬೋರ್ಡ್ ಬದಲಾಯಿಸ್ತಾರಂತೆ ಬೋರ್ಡ್ ನಾನ್ ಮುಂದಿನ ಸುದ್ದಿಗೆ ಹೋಗೋಣ ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ನ್ಯಾಯ ಯಾತ್ರೆ ಎರಡು ದಿವಸದ ಹಿಂದೆ ಉತ್ತರ ಪ್ರದೇಶಕ್ಕೆ ಬಂತು ನಾರ್ತ್ ಈಸ್ಟಿಂದ ಶುರುವಾಗಿದೆ ಈಶಾನ್ಯ ಭಾರತದಿಂದ ಅಲ್ಲಿಂದ ಪಶ್ಚಿಮ ಬಂಗಾಳ ಹಾಟ್ಕೊಂಡು ಬಿಹಾರ ಹಾಟ್ಕಂಡು ಉತ್ತರ ಪ್ರದೇಶಕ್ಕೆ ಬಂದಿದೆ ಜಾರ್ಖಂಡ್ ದಾಟ್ಕೊಂಡು ಉತ್ತರ ಪ್ರದೇಶಕ್ಕೆ ಬಂದಿದೆ ಉತ್ತರ ಪ್ರದೇಶ ಎಂಟ್ರಾಗಿದ್ದು ವಾರಾಣಸಿಯಲ್ಲಿ ವಾರಾಣಸಿಗೆ ಬಂದು ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಈಗ ಅಮೇಥಿಗೆ ಬಂದಿದೆ ರಾಹುಲ್ ಗಾಂಧಿಯವರ ಮಾಜಿ ಕ್ಷೇತ್ರ ಮಾಜಿ ಕ್ಷೇತ್ರ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನು ಅಲ್ಲಿ ಸ್ಮೃತಿ ಅವರ ವಿರುದ್ಧ ರಾಹುಲ್ ಗಾಂಧಿ ಸೋತರು ಅಲ್ಲಿ ತನಕ ಅವರು ಅಮೇಥಿಯ ಸಂಸದರು ಅಮೇಥಿ ಮುಗಿಸಿ ರಾಯಬರೇಲಿ ಹೋಗುತ್ತೆ ಯಾತ್ರೆ ಉತ್ತರ ಪ್ರದೇಶದಲ್ಲಿ ತುಂಬ ಹನ್ನೆರಡು ದಿವಸ ಏನೋ ಪ್ಲ್ಯಾನ್ ಇದೆ ಅವ್ರದ್ದು ವಿಷಯ ಅದಲ್ಲ ರಾಹುಲ್ ಗಾಂಧಿಯವರ ಯಾತ್ರೆಗೆ ಇವರ ಮೈತ್ರಿಕೂಟದ ಪ್ರಬಲ ಪಕ್ಷವಾಗಿರುವ ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಬಂದಿಲ್ಲ ಮಾಜಿ ಮುಖ್ಯಮಂತ್ರಿ ಉತ್ತರ ಪ್ರದೇಶದ್ದು ಅಖಿಲೇಶ್ ಯಾದವ್ ಬರದೇ ತಮ್ಮ ಪಾಡಿಗೆ ತಾವು ಸುಮ್ಮನೆ ದೂರ ಉಳ್ಕೊಂಡಿದ್ರೆ ಇಷ್ಟ್ಯಾಕ್ ಸ್ಪೆಕ್ಯುಲೇಷನ್ ಮಾಡೋಣ ನಾವು ಎಲ್ಲ ಬಿಝಿ ಇರ್ಬೋದು ಅನ್ಬೋದಪ್ಪ ಯಾಕೆ ಬಂದಿಲ್ಲ ಯಾಕೆ ಹೋಗಿಲ್ಲ ನೀವು ಅಂತ ಕೇಳಿದ್ರೆ ಮೈತ್ರಿಯಲ್ಲಿ ಇನ್ನೂ ಕ್ಷೇತ್ರ ಹೊಂದಾಣಿಕೆ ಆಗಿಲ್ಲ ಕಾಂಗ್ರೆಸ್ಸಿಗೆ ಎಷ್ಟು ಸ್ಥಾನ ಸಮಾಜವಾದಿ ಸಮಾಜವಾದಿ ಪಕ್ಷಕ್ಕೆ ಎಷ್ಟು ಸ್ಥಾನ ಅಂದರೆ ಎಷ್ಟು ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ ಆರ್ ಎಲ್ ಡಿ ಅದು ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೋಗಿದೆಯೋ ಇದು ಯಾವುದು ಡಿಸೈಡ್ ಆಗಿಲ್ಲ ಡಿಸೈಡ್ ಆಗಲಿ ಇರಿ ಆಮೇಲೆ ನೋಡೋಣ ಅಂತಾರೆ ಅಖಿಲೇಶ್ ಯಾದವ್ ಕೇಳಿಸ್ಕೊಳ್ಳಿ ಒಮ್ಮೆ ಅಭಿ ಬಾತೀತ್ ಚೆಲ್ಲ ಕೈ ದೋರ್ ಮೇ ಬಾತೀತ್ ಹೋ ಚುಕಿ ಹೇ कई सूचियां उधर से आई सूची इधर से भी गई जिस समय सीटों का बंटवारा हो जाएगा समाजवादी पार्टी उनके न्याय तरह में शामिल हो जाए अभी बातचीत चल रही है कई दौर में बातचीत हो चुकी है कई सूचियां उधर से आई सूची इधर से भी गई जिस समय सीटों का बंटवारा हो जाएगा समाजवादी पार्टी ನ್ಯಾಯ ಶಾಮಿಲ್ ಎಂಬತ್ತು ಲೋಕಸಭಾ ಕ್ಷೇತ್ರ ಬರ್ತವೆ ಉತ್ತರ ಪ್ರದೇಶದಲ್ಲಿ ಪಾಲಿಟಿಕಲಿ ಉತ್ತರ ಪ್ರದೇಶ ಈಸ್ ದ ಬಿಗ್ಗೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಪಾಲಿಟಿಕಲಿ ಅಂದರೆ ನೀವು ಕ್ಷೇತ್ರ ಇದು ರಾಜ್ಯ ಎಷ್ಟು ದೊಡ್ಡದು ವಿಸ್ತಾರ ಸ್ಕ್ವೇರ್ ಕಿಲೋಮೀಟರ್ ಲೆಕ್ಕದಲ್ಲಿ ಹೋದರೆ ರಾಜಸ್ಥಾನ ದೊಡ್ಡದು ಉತ್ತರ ಪ್ರದೇಶಕ್ಕಿಂತ ಬಟ್ ಲೋಕಸಭಾ ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬಂದರೆ ಉತ್ತರ ಪ್ರದೇಶ ದೊಡ್ಡದು ಎಂಬತ್ತು ಕ್ಷೇತ್ರ ಬರ್ತವೆ ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಇವರು ಇದ್ದಾರೆ ಈಗ ರಾಜ್ಯವಾರು ಸೀಟ್ ಶೇರಿಂಗ್ ಚರ್ಚೆ ಆಗಬೇಕು ಅಂತ ಒಂದು ನಿರ್ಧಾರ ಆಗಿತ್ತು ಆಯಾ ರಾಜ್ಯದವರು ಅಲ್ಲಲ್ಲಿ ಚರ್ಚೆ ಮಾಡ್ಕೊಳ್ಳಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ರು ನಿಮ್ಗೆ ಎರಡು ಎರಡು ಕ್ಷೇತ್ರ ಕೊಡ್ತೀವಿ ಅಂತ ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಲೋಕಸಭಾ ಕ್ಷೇತ್ರ ಇದೆ ನಲವತ್ತೆರಡು ಕ್ಷೇತ್ರ ಇದ್ದಾವೆ ನಲವತ್ತೆರಡರಲ್ಲಿ ಇಬ್ಬರು ಕಾಂಗ್ರೆಸ್ ಸಂಸದರು ಇದ್ದಾರೆ ಎರಡು ನೀವು ನಿಂತ್ಕೊಳ್ಳಿ ಇವರು ನಲವತ್ತು ಕಡೆ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ರು ಕಾಂಗ್ರೆಸ್ನವ್ರು ಇಲ್ಲ ನಮಗೆ ಹನ್ನೆರಡು ಬೇಕು ಅಂದ್ರಂತೆ ನಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದ್ರಂತೆ ಮಮತಾ ಬ್ಯಾನರ್ಜಿ ಆಯ್ತಂಗಿದೆ ನಲವತ್ತೆರಡರಲ್ಲಿ ನೀವು ನಿಂತ್ಕೊಳ್ಳಿ ನಲ್ವತ್ತೆರಡರಲ್ಲಿ ನಾವು ನಿಂತ್ಕತೀವಿ ಅಂದರು ಅಲ್ಲಿಗೆ ಪಶ್ಚಿಮ ಬಂಗಾಳದ ಮೈತ್ರಿ ಹೋಯಿತು ಅವರು ಚಾಲೆಂಜು ಮಾಡಿಬಿಟ್ರು ಕಾಂಗ್ರೆಸ್ ಈ ಸಲ ನಲವತ್ತು ದಾಟ್ಲಿ ನೋಡೋಣ ಅಂತ ಧೈರ್ಯ ಇದ್ದರೆ ವಾರಾಣಸಿಯಲ್ಲಿ ಮೋದಿನ ಸೋಲಿಸ್ ತೋರಿಸಿ ಅಂತೆಲ್ಲ ಚಾಲೆಂಜ್ ಹಾಕ್ಬಿಟ್ರು ಮಮತಾ ಬ್ಯಾನರ್ಜಿ ಅದಾದ ಮೇಲೆ ಅರವಿಂದ್ ಕೇಜ್ರಿವಾಲ್ ಕೈ ಎತ್ತಿದ್ರು ಪಂಜಾಬ್ನಲ್ಲಿ ಹದಿಮೂರು ಕ್ಷೇತ್ರಗಳ ಪೈಕಿ ಹದಿಮೂರರಲ್ಲೂ ನಾವು ಸ್ಪರ್ಧೆ ಮಾಡ್ತೀವಿ ದೆಹಲಿಯಲ್ಲಿ ಏಳಕ್ಕೆ ಏಳು ಸ್ಪರ್ಧೆ ಮಾಡ್ತೀವಿ ಅಂತ ಫಾರೂಕ್ ಅಬ್ದುಲ್ಲಾ ಕಾಶ್ಮೀರದಲ್ಲಿ ಎತ್ತಿದ್ರು ಈಗ ಇವ್ರದ್ದು ಆಗಿ ಬಂದು ನಿಂತ್ಕೊಂಡ್ಬಿಟ್ಟಿದೆ ಅಖಿಲೇಶ್ ಯಾದವ್ ಸೀಟ್ ಶೇರಿಂಗ್ ಆಗಲಿ ರೀ ಕುತ್ಕಂಡ್ ಮಾತುಕತೆ ಮಾಡಬೇಕಲ್ಲ ಮೈತ್ರಿ ಅಂತಿದ್ರೆ ಇವ್ರು ತಮ್ಮ ಪಾಡಿಗೆ ತಾವು ಏನು ಟ್ವೀಟ್ ಮಾಡಿ ಅನೌನ್ಸ್ ಮಾಡಿಬಿಟ್ರು ಟ್ವೀಟ್ ಮಾಡಿ ಅನೌನ್ಸ್ ಮಾಡಿಬಿಟ್ರು ಹನ್ನೊಂದು ಕ್ಷೇತ್ರ ಬಿಟ್ಕೊಡ್ತೀವಿ ನಾವು ಕಾಂಗ್ರೆಸ್ಸಿಗೆ ಅಂತ ಹನ್ನೊಂದು ಕ್ಷೇತ್ರ ಕಾಂಗ್ರೆಸ್ಸಿಗೆ ಬಿಟ್ಕೊಡ್ತೀವಿ ಏಳು ಕ್ಷೇತ್ರ ಆರ್ ಎಲ್ ಡಿಗೆ ಬಿಟ್ಕೊಡ್ತೀವಿ ಹನ್ನೊಂದು ಏಳು ಹದಿನೆಂಟಾಯಿತು ಎಂಬತ್ತರ ಪೈಕಿ ಹದಿನೆಂಟು ಹೋದರೆ ಇನ್ನು ಅರವತ್ತೆರಡು ಕ್ಷೇತ್ರದಲ್ಲಿ ನಾವು ನಿಂತ್ಕೊಳ್ಳೋರು ಅಂತ ಪ್ರಪೋಸಲ್ ಕಳಿಸಿಲ್ಲ ಇವರು ಕಾಂಗ್ರೆಸ್ಸಿಗೆ ಟ್ವೀಟ್ ಮಾಡುವ ಮೂಲಕ ಕಾಂಗ್ರೆಸ್ನವ್ರಿಗೆ ಹೇಳಿದ್ರು ಕಾಂಗ್ರೆಸ್ನವ್ರು ಇನ್ನೋದಕ್ಕೆ ಒಪ್ಕೊಂಡಿಲ್ಲ ಅವ್ರು ಇನ್ನೂ ಒಪ್ಕೊಂಡಿಲ್ಲ ಆದ್ದರಿಂದ ಯಾತ್ರೆಗೆ ಯಾಕೆ ಹೋಗೋಣ ಈಗ ಅನ್ನೋ ಥರದ ಚರ್ಚೆಯನ್ನು ಅಖಿಲೇಶ್ ಯಾದವ್ ಮಾಡ್ತಿದ್ದಾರೆ ನೋಡಿ ಮೈತ್ರಿಯಲ್ಲಿ ಎಲ್ಲಿ ಶಕ್ತಿ ಕಡಿಮೆ ಇರುತ್ತೋ ಅಲ್ಲಿ ಬಗ್ಬೇಕು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸಿಗೆ ಶಕ್ತಿ ಈಗ ಇಲ್ಲ ಅದೇನು ರಾಕೆಟ್ ಸೈನ್ಸ್ ಅಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಎಂಬತ್ತು ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಸದರು ಇದ್ದಾರೆ ಸೋನಿಯಾ ಗಾಂಧಿ ರಾಯಬರೇಲಿ ಗೆದ್ದಿದ್ದಾರೆ ಓಟ್ ಶೇರ್ ಕಡಿಮೆ ಇದೆ ವಿಧಾನಸೌಧ ವಿಧಾನಸಭೆಯಲ್ಲಿ ನಾನ್ನೂರ ಮೂರು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಇಬ್ಬರು ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ ಅಲ್ಲಿ ಬಿ ಜೆ ಪಿಗೆ ಟಕ್ಕರ್ ಕೊಡುವ ಕ್ಷಮತೆ ಇರೋದು ಸಮಾಜವಾದಿ ಪಕ್ಷಕ್ಕೆ ಅಖಿಲೇಶ್ ಯಾದವೇ ಟಕ್ಕರ್ ಕೊಡಬಲ್ಲರಲ್ಲಿ ಹಂಗಿರುವಾಗ ಇಲ್ಲೂ ಚೌಕಾಸಿ ಮಾಡಿಕೊಂಡು ಏನಪ್ಪ ಎಲ್ಲಿಗೆ ಹೋಗಿ ನಂತ ಹತ್ತೋ ಗೊತ್ತಿಲ್ಲ ಇದು ಈ ಮಧ್ಯದಲ್ಲಿ ನೋಡಿ ಮಧ್ಯಪ್ರದೇಶದಿಂದ ಸುದ್ದಿ ಕಮಲ್ನಾಥ್ ಬಿ ಜೆ ಪಿಗೆ ಸೇರ್ಕೊಳ್ತಾರೆ ಅಂತ ಒಂದು ದೊಡ್ಡ ಸುದ್ದಿ ಶುರುವಾಗ್ಬಿಟ್ಟಿದೆ ಕಮಲ್ನಾಥ್ ಅದು ಎಂಥ ಕಾಂಗ್ರೆಸ್ ಮುಖಂಡರು ಅಂದರೆ ಇಂದಿರಾ ಗಾಂಧಿ ವೇದಿಕೆಯ ಮೇಲೆ ನಿಂತ್ಕೊಂಡು ಹೇಳ್ತಾಯಿದ್ರು ನನಗಿಬ್ಬರಲ್ಲ ಮೂರು ಜನ ಮಕ್ಕಳು ಅಂತ ಸಂಜಯ್ ರಾಜೀವ್ ಮಾತ್ರ ನನ್ನ ಮಕ್ಕಳಲ್ಲ ಕಮಲ್ನಾಥ್ ಕೂಡ ನನ್ನ ಮಗ ನನ್ನ ಮೂರನೇ ಮಗ ಕಮಲ್ನಾಥ್ ಅಂತ ಇದ್ರು ಹೀಗಿದ್ದ ಕಮಲ್ನಾಥ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆದರು ಕೇಂದ್ರ ಸಚಿವರಾದರು ಮಧ್ಯಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದರು ಮೊನ್ನೆ ವಿಧಾನಸಭಾ ಚುನಾವಣೆ ಕಾನ್ಫಿಡೆನ್ಸ್ನಲ್ಲಿದ್ದರು ಕಮಲ್ನಾಥ್ ಹದಿನೇಳು ಹದಿನೇಳು ವರ್ಷ ಬಿ ಜೆ ಪಿ ಅಧಿಕಾರದಲ್ಲಿದ್ದಾರೆ ಅವರಿಗೆ ಆಡಳಿತ ವಿರೋಧಿ ಅಲೆ ಅವರಿಗೆ ತಟ್ಟುತ್ತೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದರೂ ಆಗಲಿಲ್ಲ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಬಿ ಜೆ ಪಿಗೆ ಬಂದುಬಿಡ್ತು ಅದಾದ ನಂತರ ಕಾಂಗ್ರೆಸ್ನವರು ಇವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು ರಾಜ್ಯಸಭಾ ಟಿಕೆಟು ಕೊಡಲಿಲ್ಲ ಈ ಸಲ ಆವಾಗಲೇ ಸುದ್ದಿ ಜೋರಾಗಿತ್ತು ಇವರು ಬಿ ಜೆ ಪಿಗೆ ಹೋಗ್ಬಿಡ್ತಾರೆ ಬಿ ಜೆ ಪಿಗೆ ಹೋಗ್ಬಿಡ್ತಾರೆ ಅಂತ ನಿಮಗೆ ಲೋಕಸಭೆದೊಂದು ಲೆಕ್ಕಾಚಾರ ಇರಬೇಕು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೊಂಬತ್ತರ ಪೈಕಿ ಇಪ್ಪತ್ತೆಂಟನ್ನು ಕಾ ಬಿ ಜೆ ಪಿ ಗೆದ್ದುಕೊಂಡಿದೆ ಒಂದನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ ಕಾಂಗ್ರೆಸ್ ಒಂದು ಬಿ ಜೆ ಪಿ ಇಪ್ಪತ್ತೆಂಟು ಗೆದ್ದಿರುವ ಒಬ್ಬ ಕಾಂಗ್ರೆಸ್ ಸಂಸದ ಕಮಲ್ನಾಥ್ ಅವ್ರ ಮಗ ಕಮಲ್ನಾಥ್ ಮಗ ಅಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇದೆ ಕಾಂಗ್ರೆಸ್ಸದ್ದು ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಏಳಕ್ಕೆ ಏಳರಲ್ಲೂ ಕಾಂಗ್ರೆಸ್ ಇದೆ ಈಗ ಸಂಸದ ಮಗ ಅವರು ಬಿ ಜೆ ಪಿಗೆ ಹೋಗ್ತಾರೆ ಅಂತ ನೋಡಿ ಕಮಲ್ನಾಥು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅದೊಂದು ಬರುತ್ತಲ್ಲ ಅಶ್ವತ್ಥ ಮಹಾತೋತಃ ಹಾಗೇನೋ ಮಾತಾಡ್ತಿರೋ ಕಾಣಿಸ್ತಿದೆ ಇವರು ಹೋಗಿದ್ದರಂತ ಇವರು ಕಾಂಗ್ರೆಸ್ ಮುಖಂಡರನ್ನು ಭೇಟಿ ದಿಲ್ಲಿ ಇದ್ದಾರೆ ಈಗ ಕಾಂಗ್ರೆಸ್ ಮುಖಂಡರನ್ನು ಭೇಟಿಯಾಗಿದ್ದರಂತೆ ಕೇಳಿದ್ದಾರೆ ಕಾಂಗ್ರೆಸ್ ಮುಖಂಡರು ಏನು ಬಿ ಜೆ ಪಿಗೆ ಅಂತ ಹೌದಾ ಅಂತ ಹೇ ಇಲ್ಲಪ್ಪ ಅಂದಿದ್ದಾರೆ ಏನೇ ಆದರೂ ನಾನು ಬಿ ಜೆ ಪಿಗೆ ಹೋಗೋದಿಲ್ಲ ಅಂದ್ರಂತೆ ಈಗ ಸುದ್ದಿ ಏನು ಸಂಸದನಾಗಿರುವ ಮಗನನ್ನು ಇನ್ನೂ ಇಪ್ಪತ್ತು ಜನ ಕಾಂಗ್ರೆಸ್ ಶಾಸಕರ ಸಮೇತ ಇವರು ಬಿ ಜೆ ಕಳಿಸ್ತಾರೆ ತಾವು ನಾನು ರಾಜಕೀಯ ನಿವೃತ್ತಿ ಅಂತ ಘೋಷಣೆ ಮಾಡಿಬಿಡ್ತಾರೆ ಅಂತ ನಿಜ ಆಯ್ತಲ್ಲ ಅಲ್ಲಿಗೆ ಬಿ ಜೆ ಪಿಗೆ ಹೋಗೋದಿಲ್ಲ ಅಂತ ಕಾಂಗ್ರೆಸ್ ಮುಖಂಡರಿಗೆ ಹೇಳಿದ್ದಾರೆ ಹೋಗಲಿಲ್ಲ ಬಿ ಜೆ ಪಿಗೆ ನಾನು ರಾಜಕೀಯದಿಂದನೇ ನಿವೃತ್ತಿ ತಗೊಂಬಿಟ್ಟಿದ್ದೀನಿ ಅಂತ ಮಧ್ಯಪ್ರದೇಶದಲ್ಲಿ ಆ ಜ್ಯೋತಿರಾದಿತ್ಯ ಸಿಂಧ್ಯಾ ಮಾಡಲ್ ಇದೆ ಒಂದು ಆ್ಯಕ್ಚುಲಿ ಎರಡು ಸಾವಿರದ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕಾಂಗ್ರೆಸ್ ಆಗಿತ್ತು ಐದು ಸ್ಥಾನ ಬಿ ಜೆ ಪಿಗಿಂತ ಜಾಸ್ತಿ ಬಂದಿತ್ತು ಇವ್ರಿಗೆ ಕಮಲ್ನಾಥ್ ಮುಖ್ಯಮಂತ್ರಿ ಆದರು ಪಕ್ಷೇತರರ ಬೆಂಬಲದೊಂದಿಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಸಿಟ್ಟು ಬಂತಲ್ಲಿ ಏ ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತ ನೋಡೋವಷ್ಟು ದಿವಸ ಅವರು ಒಂದಷ್ಟು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳನ್ನು ಕರ್ಕೊಂಡು ರಾಜೀನಾಮೆ ಕೊಡಿಸಿ ಬಿ ಜೆ ಪಿಗೆ ಹೋದರು ಬೈ ಎಲೆಕ್ಷನ್ನಲ್ಲಿ ಒಂದೆರಡು ಜನ ಎಮ್ ಎಲ್ ಎಗಳು ಗೆದ್ಕೊಂಡ್ರು ಜ್ಯೋತಿರಾದಿತ್ಯ ಸಿಂಧ್ಯಾ ರಾಜ್ಯಸಭೆಗೆ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆದರು ವಿಮಾನಯಾನ ಖಾತೆ ಸಚಿವರಿಗೆ ಅವರು ಕೇಂದ್ರ ಸಚಿವರು ಅಲ್ಲಿಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ರು ಕೇಂದ್ರ ಸಚಿವರಾಗಿ ಸೆಟಲ್ಡ್ ಆಗಿದ್ದಾರೆ ಹಾಗೆ ಕಮಲ್ನಾಥ್ ಅವ್ರಿಗೆ ಮಗನನ್ನು ಸೆಟ್ಲ್ ಮಾಡಬೇಕು ಅನ್ನೋ ಯೋಚನೆ ಬಂದಂಗೆ ಕಾಣಿಸ್ತಾ ಇದೆ ದಿಲ್ಲಿ ಕೂತ್ಕೊಂಡು ವರ್ಕೌಟ್ ಮಾಡ್ತಿದ್ದಾರೆ ಪತ್ರಕರ್ತರು ಕೇಳಿದ್ರೆ ಏನು ಬಿ ಜೆ ಪಿಗೆ ಹೋಗ್ತೀರ ಅಂತ ಹೌದಾ ಅಂತ ಏನರ ಇದ್ರೆ ನಿಮ್ಗೆ ಹೇಳ್ತೀನಿ ಅಂದ್ರೆ ಅವರು ಹಂಗೆ ಏನು ಇದ್ರೆ ನಿಮ್ಗೆ ಹೇಳ್ತೀನಿ ಅಂತ ಏನಾಗ್ತಿದ್ಯೋಪ್ಪ ಮೊನ್ನೆ ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚವ್ಹಾಣ್ ಅವರು ಬಿ ಜೆ ಪಿಗೆ ಬಂದು ರಾಜ್ಯಸಭಾ ಟಿಕೆಟ್ ತಗೊಂಡು ಕ್ಯಾಂಡಿಡೇಟ್ ಆದರು ಪಿಯಿಂದ ಈಗ ಮೀಶ್ ತಿವಾರಿ ಬೇರೆ ಬರ್ತಾರೆ ಅಂತ ಸುದ್ದಿ ಇದೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ನೋಡೋಣ ಇದರೊಂದಿಗೆ ಇವತ್ತಿನ ನ್ಯೂಸ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್